ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕ ವೃಂದದವರೆಗೂ ನಮಸ್ಕಾರ. ಶುಭೋದಯ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ನಾನು ಸೌಜನ್ಯ ಮತ್ತೆ ನಿಮ್ಮ ಮಿತ್ರ ಅರುಣ್ ಹರಿಹರನ್ ಆಯುರ್ವೇದ ಅರ್ಪಿಸುವಂತಹ ಆಯುರ್ವೇದ ನ್ಯೂಟ್ರಿಗೇನ್ ಅರ್ಪಿಸುವಂತಹ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮದಲ್ಲಿ ವಿಜಯದಶಮಿ ಶುಭಾಶಯಗಳು ಮೊದಲನೇದಾಗಿ ವೀಕ್ಷಕರಿಗೆ ಮತ್ತೆ ಅರುಣ್ ಹರಿಹರನ್ ನಿಮಗೆ ವಿಜಯದಶಮಿ ಶುಭಾಶಯಗಳು ತಮಗೂ ಕೂಡ ಹಾಗೆ ತಮಗೂ ಕೂಡ. ಸೊ ಹೆಣ್ಮಕ್ಳ ಹಬ್ಬ ಅಂತಾನೆ ತುಂಬಾ ಫೇಮಸ್ ಆಕ್ಚುಲಿ, ಯಾಕಂದ್ರೆ ಈ 10 ದಿನಗಳು ಏನಿದೆ ದೇವಿನ ಕೂರಿಸಿ ಆರಾಧನೆ ಮಾಡಿ ಒಂದೊಂದು ದಿನ ಕೂಡ ಒಂದೊಂದು ಅವತಾರದಲ್ಲಿ ದೇವಿನ ಪೂಜೆ ಮಾಡ್ತಾ ಬರ್ತೀವಿ. ನಿನ್ನ ಕಡೆಯಿಂದ ವಿಶಸ್ ವಿಜಯದಶಮಿ? ವಿಶೇಷ ಏನಿಲ್ಲ, ನಾನು ಆಕ್ಚುಲಿ ನಾನು ಪ್ರತಿದಿನ ದೇವಿಗೆ ಆರಾಧನೆ ಪೂಜೆ ಮಾಡ್ತಾನೆ ಇರ್ತೀನಿ, ಈ ದೇವಿಗೆ ನಮ್ಮ ಸೌಜನ್ಯ ದೇವಿಗೆ ಮಾಡ್ತಾನೆ ಇರ್ತೀನಿ, ಅದೇ ವಿಶೇಷ ಅಷ್ಟೇ. ಇವತ್ತು ನಮ್ಮ ಜೀ ಕನ್ನಡ ವಾಹಿನಿಯಲ್ಲಿ ಕೂಡ ವಿಶೇಷ, ನೀವೇ ನೋಡ್ತಿದ್ದೀರಾ ಮಾರ್ನಿಂಗ್ ಮಂತ್ರ ಸೆಟ್ ಹೇಗೆ ಕಳೆ ಕಳೆ ಆಗಿದೆ, ಎಷ್ಟು ಚೆನ್ನಾಗಿದೆ, ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಎಲ್ಲ ಕಡೆ ಅಂತ ನೋಡಿ. ಬೊಂಬೆಗಳನ್ನ ಕೂರಿಸಿದೀವಿ, ತುಂಬಾ ಮುದ್ದಾಗಿರುವಂತಹ ಬೊಂಬೆ, ಈ ರಾಮಾಯಣದ ದಿನಗಳನ್ನ ನೆನಪು ಮಾಡುತ್ತೆ, ಇನ್ನು ಮಹಾವಿಷ್ಣು, ಎಷ್ಟೆಲ್ಲ ದೇವಿಯರಿದ್ದಾರೆ, ಮತ್ತೆ ಸಾಮಾನ್ಯ ಮನುಷ್ಯರಿರಬಹುದು, ಒಬ್ರು ಅರ್ಚಕರು ಪೂಜೆಯನ್ನ ಮಾಡಿಸ್ತಿರುವಂತಹ ವಿಗ್ರಹ, ಈ ರೀತಿ ಎಲ್ಲ ವಿಗ್ರಹಗಳು ಲಕ್ಷ್ಮಿಯರಿದ್ದಾರೆ. ಹೌದು ಹೌದು ಹೌದು. ಸೊ ಹೇಗಿದೆ ಅನ್ಸುತ್ತೆ, ಬೊಂಬೆನೆಲ್ಲ ಕೂರಿಸಿದೀವಿ, ನಿಮ್ಮ ಅಭಿಪ್ರಾಯ ಕರೆ ಮಾಡಿ ಹಂಚ್ಕೋಬಹುದು ನೀವು. 4121999 ಇದು ಸಂಖ್ಯೆ. ಇನ್ನು ಅರುಣ್, ವಿಜಯದಶಮಿ ಅಂತಂದ್ರೇನೆ ಆ ವಿಜಯದ ಸಂಕೇತ, ಹೌದು, ರಾಕ್ಷಸರನ್ನ ಸಂಹಾರ ಮಾಡಿ ದೇವಿ ಜಯವನ್ನ ಕಂಡಂತ ದಿನವನ್ನ ವಿಜಯದಶಮಿ ಅಂತ ನಾವು ಆಚರಿಸ್ತೀವಿ. ಆದ್ರೆ ದಸರಾ ಅನ್ನೋ ಹೆಸರು ಹೇಗೆ ಬಂತು ಅಂತ ಗೊತ್ತಾ ನಿನ್ಗೆ? ಗೊತ್ತಿಲ್ಲ. ದಸರಾ ಅನ್ನೋ ಹೆಸರು ಹೇಗೆ ಬಂತು, ದಸರಾಗೆ ಅರ್ಥ ಏನು ಹೇಳ್ತೀವಿ ಅದಕ್ಕೂ ಮುಂಚೆ, ನವರಾತ್ರಿಯ ಕೊನೆ ದಿನಕ್ಕೆ ನಾವು ಬಂದಿದೀವಿ, ನವರಾತ್ರಿಗಳು ಮುಗಿದು ಹೋಗಿದೆ, ವಿಜಯದಶಮಿಗೆ ನಾವು ಕಾಲಿಟ್ಟಿದೀವಿ. ಈ ವಿಜಯದಶಮಿ ದಿನ ದೇವಿ ಮೇಲಿನ ಒಂದು ಹಾಡನ್ನ ನಿಮಗೋಸ್ಕರ ನಾವು ಪ್ರಸಾರ ಮಾಡ್ತಿದೀವಿ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮದಲ್ಲಿ, ನೋಡ್ಕೊಂಡು ಬನ್ನಿ. ಜಯ ಜಯ ದೇವಿ, ಜಯ ಜಯ ದೇವಿ ದುರ್ಗಾ ದೇವಿ ಶರಣಂ, ಜಯ ಜಯ ದೇವಿ, ಜಯ ಜಯ ದೇವಿ ದುರ್ಗಾ ದೇವಿ ಶರಣಂ, ಜಯ ಜಯ ದೇವಿ, ಜಯ ಜಯ ದೇವಿ ದುರ್ಗಾ ದೇವಿ ಶರಣಂ, ಬ್ರಹ್ಮಾಂಡ ಜನನಿ ಬ್ರಹ್ಮಾಂಡೋದರಿ ಬ್ರಹ್ಮಾಣಿ ಜಯ ದುರ್ಗಾಂಬೆ, ದುರಿತ ನಿವಾರಿಣಿ ದುಃಖ ವಿಮೋಚನಿ ದುರ್ಗತಿ ನಾಶಿನಿ ತ್ರಿಲೋಚನಿ, ಬ್ರಹ್ಮಾಂಡ ಜನನಿ ಬ್ರಹ್ಮಾಂಡೋದರಿ ಬ್ರಹ್ಮಾಣಿ ಜಯ ದುರ್ಗಾಂಬೆ, ದುರ್ಗಾ
ಇದು ಆಯುರ್ವೇದ ನ್ಯೂಟ್ರಿ ಗೇನ್ ಅರ್ಪಿಸುವಂತಹ ಮಾರ್ನಿಂಗ್ ಮಂತ್ರ ನಿಮ್ಮ ನೆಚ್ಚಿನ ಜೀ ಕನ್ನಡ ವಾಹಿನಿಯಲ್ಲಿ ಮಾತ್ರ. ಸಮಸ್ತ ಜೀ ಕನ್ನಡ ಅಭಿಮಾನಿಗಳಿಗೆ ವೀಕ್ಷಕರಿಗೆ ವಿಜಯದಶಮಿಯ ಶುಭಾಶಯಗಳನ್ನ ತಿಳಿಸ್ತಾ ಇರೋದು ನಾನ್ ಸೌಜನ್ಯ. ಮತ್ತೆ ನನ್ನ ಪಕ್ಕ ಕೂತಿದ್ದಾನೆ ತುಂಬಾ ಲಕ್ಷಣವಾಗಿ, ತುಂಬಾ ಚೆನ್ನಾಗಿ, ತುಂಬಾ ಮುದ್ದಾಗಿ ಕಾಣಿಸ್ತಿರುವಂತಹ ಅರುಣ್ ಹರಿಹರ. ಹೌದು, ಇಷ್ಟೇ ಮುದ್ದಾಗಿ ಇವತ್ತು ನಾವಿರ್ತೀವಿ 9 ಅಂದ್ರೆ ಆಮೇಲೆ ಮುದ್ದಾಗಿರ್ತೀವಿ, ಬಟ್ ನಿಮಗೆ ಕಾಣಿಸಲ್ಲ ಅಷ್ಟೇ. ಯಾಕಂದ್ರೆ 9:30 ಮಾರ್ನಿಂಗ್ ಮಂತ್ರ ಸ್ಪೆಷಲ್ ಇದ್ದೇ ಇರುತ್ತೆ, ವಿಜಯದಶಮಿ ಸ್ಪೆಷಲ್. ಈ ದಸರಾ ಅನ್ನೋ ಹೆಸರು ಹೇಗೆ ಬಂತು ಹೇಳ್ತೀವಿ ಅಂತ ಮಾತಾಡ್ತಿದ್ವಿ. ಆಕ್ಚುಲಿ ವಿಜಯದಶಮಿ ನವರಾತ್ರಿ ಅಂದ್ರೆ ಎಲ್ಲರಿಗೂ ಏನೋ ಮೈಂಡ್ಗೆ ಮೊದಲಿಗೆ ಬರೋದೇನು, ದೇವಿ, ದೇವಿ ರಾಕ್ಷಸರನ್ನ ಸಂಹಾರ ಮಾಡಿದ್ಲು, ಅವ್ರ ಮೇಲೆ ಗೆಲುವನ್ನ ಸಾಧಿಸಿದ್ಲು ಅಂತೆಲ್ಲ ನೆನಪಿಗೆ ಬರುತ್ತೆ. ಆದ್ರೆ ರಾಮನ ಹೆಸರು ಸುಮಾರು ಜನಕ್ಕೆ ನೆನಪಾಗಲ್ಲ ಸಡನ್ ಆಗಿ. ಆಕ್ಚುಲಿ ಈ ನವರಾತ್ರಿ ಅನ್ನೋದು ದೇವಿಗೆ ಸಂಬಂಧಪಟ್ಟಿದ್ದೆ, ಆದ್ರೂ ಕೂಡ ವಿಜಯದಶಮಿ ಅನ್ನೋದು ರಾಮನ ಗೆಲುವನ್ನ ಕೂಡ ಸೂಚಿಸುತ್ತೆ. ರಾಮ 10 ತಲೆಯ ರಾವಣನನ್ನ ಸಂಹಾರ ಮಾಡಿದಂತಹ, ವಿಜಯವನ್ನ ಸಾಧಿಸಿದಂತಹ ದಿನ ಈ ವಿಜಯದಶಮಿ. 10 ತಲೆಗಳಿತ್ತು ರಾವಣನ್ಗೆ ಅಲ್ವಾ, ದಶಹರ. 10 ತಲೆಗಳಿದ್ದಂತಹ ರಾವಣನನ್ನ, ದಶಹರದ ರಾವಣನನ್ನ ಸಂಹಾರ ಮಾಡಿದ್ದಕ್ಕೆ ರಾಮ ದಶಹರ ಹೋಗಿ ದಸರಾ ಆಗಿದೆ ಇವತ್ತು. ಅದಕ್ಕೆ ಕೆಲವರು ದಸರಾ ದಸರಾ ಅಂತ ಕೂಡ ಅಂತಾರೆ ಅದನ್ನ. ಹೌದು, ಒಂದೇ ಬಾಣದಲ್ಲೆಲ್ಲ ಸಂಹರಿಸಿದ್ದು, ಒಂದೇ ಬಾಣದಲ್ಲಿ 10 ತಲೆಗಳನ್ನು ಉಳಿಸಿದಂತ ಚಕ್ರವರ್ತಿ ಅಂತ ಹೇಳ್ಬೋದು ನಮ್ಮ ರಾಮ. ಹೌದು, ಇನ್ಫ್ಯಾಕ್ಟ್ ಈ ರಾಮಾಯಣದ ಬಗ್ಗೆ ಮಾತಾಡೋದು ತುಂಬಾ ಖುಷಿ ಆಗುತ್ತೆ ಕಣೋ, ಯಾಕಂದ್ರೆ ವೆರಿ ರೀಸೆಂಟ್ಲಿ ನಾವೇ ಮಾರ್ನಿಂಗ್ ಮಂತ್ರದಲ್ಲಿ ಹೇಳ್ತಿದ್ವಿ ರಾಮಾಯಣದ ಬಗ್ಗೆ, ಇದು ಸತ್ಯ ಅಂತ ಪ್ರೂವ್ ಆಗಿದೆ ಅಂತ. ಹೌದು ಸೌಜನ್ಯ, ಏನೇ ಆಗ್ಲಿ ನೀನ್ ನನಗೆ ಮೋಸ ಮಾಡ್ಬಿಟ್ಟೆ ಸೌಜನ್ಯ. ನಿನಗೆ ಮೋಸ ಮಾಡಿದ್ನ? ಹೌದು, ನೀನ್ ಹೇಳ್ದೆ ನಾನ್ ಸಿಲ್ಕ್ ಪಂಚೆ ಕೊಡಿಸ್ತೀನಿ ಅಂದ್ರೆ ಕರ್ಕೊಂಡು ಕಾಟನ್ ಪಂಚೆ ಕೊಡಿಸಿದ್ದೆ, ಆದ್ರೆ ನೀನ್ ತೋರಿಸಿದ ಸಾರಿನೇ ನಾನ್ ಕೊಡಿಸಿದೀನಿ. ಹೌದು ಹೌದು, ಆಕ್ಚುಲಿ ಅರುಣ್ಗೆ ಸಿಲ್ಕ್ ಪಂಚನ ವೆರಿ ಶಾರ್ಟ್ಲಿ ಅವ್ನ್ ಮದ್ವೆ ಆಗ್ತಿದ್ದಾನೆ, ಅವಾಗ ಉಡುಗೊರೆಯಾಗಿ ಕೊಡೋಣ ಅಂತ ಇದ್ದೀನಿ. ಕೊಡೋದಕ್ಕೆ ಅಂತ ನಮ್ಮ ಅತ್ತೆ ಮಾವ ಎಲ್ಲ ಇದಾರೆ, ಕೊಡ್ತಾರೆ, ಅವಾಗ ತಮ್ಮ ಅವಶ್ಯಕತೆ ಇರಲ್ಲ, ಆದ್ರೆ ಇವತ್ತಿಗೆ ಬೇಕಿತ್ತು. ಅಯ್ಯೋ, ಇವಾಗ ಆಕ್ಚುಲಿ ಕೊಡಿಸ್ಬೇಕು ಅಂತ ಆಸೆ ಆಗ್ತಿದೆ ನನಗೆ, ಬಟ್ ಮಾರ್ನಿಂಗ್ ಮಂತ್ರ ಅರ್ಧದಲ್ಲಿ ಬಿಟ್ಟು ಹೋಗಕ್ ಆಗ್ತಿಲ್ಲ. ಸೊ ನಾವೇನ್ ಮಾಡೋಣ, ಮಾರ್ನಿಂಗ್ ಮಂತ್ರ ಮುಗಿಸ್ಕೊಂಡು ಹೋಗೋಣ ವಿಜಯದಶಮಿ ಪ್ರಯುಕ್ತ. ಐ ಪ್ರಾಮಿಸ್ ನಿನಗೆ ಸಿಲ್ಕ್ ಪಂಚೆ ಕೊಟ್ಟೆ ಕೊಡಿಸ್ತೀನಿ, ಹಾಕೊಂಡು ವಾಪಸ್ ಕೊಡ್ಬೇಕಾಗತ್ತೆ. ನೀನು ಕಾಸ್ಟ್ಯೂಮ್ಸ್ ಅಂದ್ರೆ ಹಾಗೆ ಬಾಡಿಗೆ ತಗೊಂಡ್ಬಂದು ಕೊಡ್ತೀನಿ. ಖಂಡಿತ ಖಂಡಿತ, ಬಾಡಿಗೆ ಕೊಡ್ತೀನಿ, ಬಟ್ ನಿನ್ನ ಹತ್ರ ಬಾಡಿಗೆ ಇಸ್ಕೊಳ್ಳಲ್ಲ, ಯಾಕಂದ್ರೆ ನೀನು ಬರೀ ಅವರ ಮಿತ್ರ ಅಲ್ಲ ಕಣೋ, ನನ್ನ ಮಿತ್ರ ಕಣೋ, ನೀನು ಆಪ್ತ ಮಿತ್ರ ಕಣೋ ನೀನು. ಅಯ್ಯೋ, ಇದೆಲ್ಲ ಹೇಳಿ ಟಚ್ ಮಾಡ್ಬಿಟ್ಟೆ, ನನಗೆ ಪಂಚನೇ ಬೇಡ ಪರವಾಗಿಲ್ಲ ಸರ್. ವಿಜಯದಶಮಿ ದಿನ ಎಂಥ ಮಾತು, ಆಕ್ಚುಲಿ ಅವ್ನು ಹೇಳಿದ್ದು ಪಂಚೆ ಬೇಡ, ಜುಬ್ಬಾನೋ ಪ್ಯಾಂಟೋ ಹಾಕೋತೀನಿ ಅಂತ. ನೀವ್ ಯಾಕೆ ತಿಳ್ಕೊತೀರಾ? ಸೊ ಈ ವಿಜಯದಶಮಿ ದಿನ ಸಾಕಷ್ಟು ವಿಷಯಗಳು, ದೇವರ ಬಗ್ಗೆ, ಆಚರಣೆಯ ಬಗ್ಗೆ, ದಸರಾ ಬಗ್ಗೆ ಮಾತಾಡ್ತಾ, ಆಕ್ಚುಲಿ ಮೈಸೂರಿನಲ್ಲಿ ದಸರಾ ಸಮಯದಲ್ಲಿ 14 ಆನೆಗಳನ್ನ ಬಳಸ್ಕೊಳ್ತಾರೆ. ಹೀಗೆ ನಮ್ಮ ಪಕ್ಕದ ಮನೆ ಆಂಟಿ ಹತ್ರ ಮಾತಾಡ್ತಿದ್ದೆ ನಾನು, ಶಾಂತಲಾ ಅಂತವ್ರ ಹೆಸರು. ಹೇಳ್ತಿದ್ದೆ, ಆಂಟಿ ನಿಮಗೆ ಗೊತ್ತಿತ್ತಾ 14 ಆನೆಗಳು ಏನು ಸವಾರಿ ಮಾಡುತ್ತಂತೆ ಮೈಸೂರಲ್ಲಿ ದಸರಾ ಸಮಯದಲ್ಲಿ ಅಂತ. ಆಂಟಿ ಏನಂದ್ರು ಗೊತ್ತಾ, ಆಕ್ಚುಲಿ ನಾನು ಹೋಗ್ಬೇಕಿತ್ತು ಕಣೆ, ಹೋಗಕ್ ಆಗ್ಲಿಲ್ಲ ಅಂತಂದ್ರು. ಗುಡ್ ಗೆಸ್ ಅಲ್ಲ, ಗೆಸ್ ಮಾಡಿದೆ. ಗುಡ್ ಗೆಸ್ ಹೌದು, ಯಾಕಂದ್ರೆ ಬೇಡ ಬಿಡಿ, ವಿಜಯದಶಮಿ ಜಾಸ್ತಿ ತಮಾಷೆ ಮಾಡೋದ್ ಬೇಡ. ಬಟ್ ಜಾಸ್ತಿ ವಿಷಯಗಳನ್ನ ತಿಳ್ಕೊಳ್ಳೋಣ ದಸರಾ ಬಗ್ಗೆ. ಈ ದಸರಾ ಅಂತಿದ್ದ ಹಾಗೇನೆ ನಮ್ಮ ಮನ್ಸಿಗೆ, ನಾವ್ ಎಷ್ಟೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ರು ಬೆಂಗಳೂರಲ್ಲಿ ಅಥವಾ ಬೇರೆ ಎಲ್ಲೇ ಇದ್ರು, ಮೈಸೂರು ದಸರಾ ಅಂತಾನೆ ನೆನಪಿಗೆ ಬರುತ್ತೆ. ಈ ಮೈಸೂರು ದಸರಾ ಬಗ್ಗೆ ಇನ್ನಷ್ಟು ಮಾತಾಡೋಣ, ಬಡದಕ್ಕೂ ಮುಂಚೆ ಒಂದು ಮುದ್ರಾ ನೋಡ್ಕೊಂಡ್ ಬರೋಣ. ಓಕೆ, ಎಸ್. ಶ್ರೀ 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 ಲಕ್ಷ್ಮೀ ಶ್ರೀನಿವಾಸ ಅವರು ಈ ವಿಜಯದಶಮಿ ದಿನದ ಪ್ರಯುಕ್ತ ಯಾವ ವಿಶೇಷವಾದಂತಹ ಮುದ್ರಾ ತೋರಿಸ್ಕೊಡ್ತಾ ಇದ್ದಾರೆ ನೋಡ್ಕೊಂಡು ಬನ್ನಿ. ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾನು ನಿಮಗೆ ಈ ನವರಾತ್ರಿ ಪ್ರಯುಕ್ತ ಒಂದು ವಿಶೇಷವಾದಂಥ ಅತಿ ಮಹಾಬಲಶಾಲಿಯಾದಂಥ ದೇವಿ ಬಗಳಾಮುಖಿಯ ಬಗ್ಗೆ, ಅವ್ರ ಬಗ್ಗೆ ನಿಮ್ಗೆ ತಿಳಿಸಿ ಮತ್ತು ಅದರ ಮುದ್ರೆ ಮತ್ತು ಮಂತ್ರವನ್ನು ನಾನು ತಿಳಿಸೋಕೆ ಇಷ್ಟಪಡ್ತೀನಿ. ಬಗಳಾಮುಖಿ ಅನ್ನೋದು ಭಾಳ ವಿಶೇಷವಾದಂಥ ಶಕ್ತಿ ದೇವತೆ. ಆಕೆಗೆ ದಯೆ ದಾಕ್ಷಿಣ್ಯನೇ ಇಲ್ಲ. ಯಾರು ಆಕೆನ ಪ್ರಾರ್ಥನೆ ಮಾಡ್ತಾರೋ ಆ ಪ್ರಾರ್ಥನೆ ಪ್ರಕಾರ ಆಕೆ ನಡ್ಕೊಂಬಿಡ್ತಾಳಂತೆ. ಅಂದರೆ ಆ ದೇವಿ ಮುಂದೆ ಹೋಗಿ ಶ್ರದ್ಧಾಭಕ್ತಿಯಿಂದ ನಮ್ಮ ಕಷ್ಟನ ಹೇಳ್ಕೊಂಡ್ರೆ, ಯಾರು ನಮಗೆ ತೊಂದರೆ ಕೊಡ್ತಿದ್ರು ಅಂತರ ಹತ್ರ ಹೋಗಿ ನಾಲಿಗೆಯನ್ನು ಸೀಳ್ಬಿಡ್ತಾಳಂತೆ, ಬುದ್ಧಿಯನ್ನು ನಾಶ ಮಾಡಿಬಿಡ್ತಾಳಂತೆ, ಬಾಯಲ್ಲಿ ಪದಗಳು ಮಾತುಗಳು ಬರೆದಿರೋಂಗೆ ಮಾಡಿಬಿಡ್ತಾಳೆ. ಇದೇ ಆ ದೇವಿ ಕೆಲಸ. ಇದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಆ ಬಗಳಾಮುಖಿಗೆ. ಅಂಥ ಮಹಾ ಶಕ್ತಿ ಇರುವಂಥ ದೇವಿ ಬಗಳಾಮುಖಿ. ಈ ನವರಾತ್ರಿ ಸಮಯದಲ್ಲಿ ನಾವು ಧ್ಯಾನ ಮಾಡಿದ್ದೇ ಆದರೆ, ಪೂರ್ವ ಜನ್ಮದಲ್ಲಿ ಯಾರಿಗಾದ್ರೂ ನಾವು ನರಹತ್ಯೆ ದೋಷ ಮಾಡಿದರೆ, ಯಾರನ್ನು ಕೊಂದಿದ್ದರೆ, ಅಥವಾ ಈ ಜನ್ಮದಲ್ಲಿ ನಾವು ಯಾರು ಕೊಲ್ಸಿದ್ರೆ ಸಾಯಿಸಿದರೆ, ಅಥವಾ ನಾವು ಕತ್ತಿಸಿಕಿ ಸಾಯಿಸಿದರೆ, ನಮಗೆ ಆ ಕರ್ಮದ ಪ್ರಯುಕ್ತ ನಮಗೆ ಯಾವ ಏಜಲ್ಲಿ ನಾವು ತಪ್ಪು ಮಾಡಿದ್ವೋ ಆ ಏಜ್ ಬಂದ ತಕ್ಷಣ ಆ ಕರ್ಮ ನಮಗೆ ಸುತ್ಕೊಂಡ್ಬಿಡುತ್ತೆ. ಉದಾಹರಣೆಗೆ, ನಾನು 40 ವಯಸ್ಸಿನಲ್ಲಿ ಹೋದ ಜನ್ಮದಲ್ಲಿ ನಾನು ಯಾರಾದ್ರೂ ಕೊಲೆ ಮಾಡಿದರೆ, ಈ ಜನ್ಮದಲ್ಲಿ ನಾನು 40 ವಯಸ್ಸು ಬಂದ ತಕ್ಷಣವೇ ನನ್ನ ಮಾತು ನಿಂತೋಗುತ್ತೆ, ಮತ್ತು ಬುದ್ಧಿ ಭ್ರಮಣೆ ಆಗಿಬಿಡುತ್ತೆ. ಜೊತೆಗೆ ಈ ಬಗಳಾಮುಖಿ ಪ್ರಯೋಗ ಅಂತಲೇ ಮಂತ್ರವಾದಿಗಳು ಮಾಡ್ತಾರೆ. ಇದನ್ನು ರಾಜಕೀಯ ಕ್ಷೇತ್ರದಲ್ಲಿ, ಸಿನಿಮಾ ರಂಗದಲ್ಲಿ, ಮತ್ತು ದೊಡ್ಡ ದೊಡ್ಡ ಒಂದು ಶ್ರೀಮಂತ್ರಗಳಿಗೆ ಇದು ಮಾಡ್ತಾರೆ. ಈ ಪ್ರಯೋಗನ ಬಗಳಾಮುಖಿ ಪ್ರಯೋಗ ಅಂತಲೇ.
ಸನ್ಮೋಹನ ತಂತ್ರಸಾರದಲ್ಲಿ, ಶಾಕಾಯನ ತಂತ್ರಸಾರ, ಬಗಳಾಮುಖಿ ರಹಸ್ಯ ಅನ್ನೋ ಒಂದು ಗ್ರಂಥದಲ್ಲಿ, ಶ್ರೀ ದಶಮಹಾವಿದ್ಯಾ ಮತ್ತು ದಶಮಹಾವಿದ್ಯ ರಹಸ್ಯದಲ್ಲಿ ಈ ಬಗಳಾಮುಖಿಗೆ ಬಹಳ ಒತ್ತು ಕೊಟ್ಟು ವರ್ಣನೆ ಮಾಡಿದ್ದಾರೆ. ಈ ಬಗಳಾಮುಖಿ ಯಾರು ಧ್ಯಾನ ಮಾಡ್ತಾರೋ ಅಂಥವ್ರಿಗೆ ಈ ಥೈರಾಯ್ಡ್ ಸಂಬಂಧಪಟ್ಟಂಥ ಪ್ರಾಬ್ಲಮ್ ಇರೋದಿಲ್ಲ. ಮತ್ತು ನಮ್ಮ ಬ್ರೈನಲ್ಲಿ ಹೈಪೋಥಾಲಮಸ್ ಅಂದರೆ ಥಾಲಮಸ್ ಇದೆ, ಥಾಲಮಸ್ ಅನ್ನೋ ಒಂದು ಭಾಗದಲ್ಲಿ ಅದಂತ ಸ್ವಿಚ್ ಬೋರ್ಡ್ ಇದ್ದಾಗೆ, ಸುಮ್ಮನೆ ಅದನ್ನು ಆನ್ ಮಾಡಿದ ತಕ್ಷಣ ಈಗ ಕರೆಂಟ್ ಸ್ವಿಚ್ ಹಾಕಿದ್ರೆ ಹೇಗೆ ಆನ್ ಆಗುತ್ತೋ, ಅಲ್ಲಿರೋದು ತೊಗೊಂಡು ಬಿಸಾಕು ಅಂದರೆ ಹೇಗೆ ಆರ್ಡರ್ ಮಾಡಿದ ತಕ್ಷಣ ಬಿಸಾಕ್ಬಿಡ್ತೀವಿ, ಅವನ್ನ ಕೊಲ್ಲು ಅಂದ ತಕ್ಷಣ ಕೊಲ್ಲು ಬಿಡ್ತೀವಿ ಅಂದರೆ ಆರ್ಡರ್ ಒಂದು ನಿರ್ದಿಷ್ಟವಾದ ಕಮೆಂಡ್ ಮೇಲೆ ವರ್ಕ್ ಮಾಡುತ್ತೆ ಈ ಥಾಲಮಸ್. ಹೈಪೋಥಾಲಮಸ್ ಅಂದರೆ ಕುಡಿಯೋದು, ತಿನ್ನೋದು, ನಗೋದು, ಅಳೋದು, ಮತ್ತು ನಮಗೆ ಆಗುವಂಥ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಕೇಂದ್ರ ಈ ಬ್ರೈನಲ್ಲಿದೆ. ಅದಕ್ಕೆ ಸೆನ್ಸರಿ ಕಾರ್ಟೆಕ್ಸ್, ಸೆನ್ಸ್ ಸ್ಪರ್ಶ, ಆ ಸ್ಪರ್ಶವನ್ನು ಬರಬೇಕು ಅಂದರೆ ಹೈಪೋಥಾಲಮಸ್ ಭಾಳ ಆ್ಯಕ್ಟಿವ್ ಆಗಿರಬೇಕು. ಸೆನ್ಸರಿ ಕಾರ್ಟೆಕ್ಸ್, ಆಡಿಟರಿ ಕಾರ್ಟೆಕ್ಸ್ ಅಂದರೆ ಶ್ರವಣ ಶಕ್ತಿ, ಕೇಳಿದ್ದು ಕೆಲವರಿಗೆ ಕೇಳೋಕ್ಕಾಗೋದಿಲ್ಲ, ಕಿವಿ ಕೂಡಾಗ್ಬಿಟ್ಟಿರ್ತದೆ. ಮತ್ತು ಮೋಟಾರ್ ಕಾರ್ಟೆಕ್ಸ್ ಅಂತ ಹೇಳಿರುತ್ತೆ, ಅಂದರೆ ನಾವೇನು ಮಾಡ್ತೀವೋ ಸ್ಪರ್ಶ ಕ್ರಿಯೆ ಅದನ್ನು ಮತ್ತೆ ವಾಪಸ್ ಅದನ್ನು ಪ್ರತಿಕ್ರಿಯಿಸುವಂಥ ಒಂದು ಕೇಂದ್ರ ಈ ನಮ್ಮ ಬ್ರೈನಲ್ಲಿದೆ. ಸೆನ್ಸರಿ ಕಾರ್ಟೆಕ್ಸ್, ಮೋಟಾರ್ ಕಾರ್ಟೆಕ್ಸ್, ಆಡಿಟರಿ ಕಾರ್ಟೆಕ್ಸ್, ಇದನ್ನೆಲ್ಲ ಬ್ರೈನಲ್ಲಿರುವಂಥ ಒಂದು ವಿಭಿನ್ನವಾದಂಥ ಆರ್ಗನ್ಸ್ಗಳು. ಇದು ವರ್ಕ್ ಮಾಡೋಕ್ಕಾಗಲಿಲ್ಲ ಅಂದರೆ ನಾವು ಏನು ಬದುಕಿದ್ರು ಪ್ರಯೋಜನ ಇಲ್ಲ. ಆದ್ದರಿಂದ ಈ ಥರ ಜಾಗಕ್ಕೆ ಬಗಳಾಮುಖಿ ಪ್ರಯೋಗ ಮಾಡಿಬಿಡ್ತಾರೆ. ಅದಕ್ಕೆ ಶಾಸ್ತ್ರದಲ್ಲಿ ಆ ಬಗಳಾಮುಖಿ ಪ್ರಯೋಗ ಯಾರಿಗಾದ್ರೂ ಆಗಿದ್ದರೆ ಅಥವಾ ಮುಂದೆ ಆಗುವಂಥ ಸೂಚನೆಗಳಿದ್ದರೆ ಕೆಲವರಿಗೆ ಮಾತಾಡ್ತಾ ತೊದಲು ಬಂದುಬಿಡುತ್ತೆ. ಆ ತೊದಲು ಬರ್ತಿದೆ ಅಂದರೆ ಅವರಿಗೆ ಈ ಆಡಿಟರಿ ಕಾರ್ಟೆಕ್ಸಲ್ಲಿ ಸ್ವಲ್ಪ ದೋಷ ಬರ್ತಾ ಇದೆ ಅಂತ ಅರ್ಥ. ಚೆನ್ನಾಗಿದ್ರು ಒಂದು 20 ವರ್ಷ, 20-25 ವರ್ಷ ಆದಮೇಲೆ ಯಾವುದೋ ಒಂದು ಏಜಿಗೆ ಮಾತು ತೊದಲು ಬರೋದು, ಮತ್ತು ಕಣ್ಣಿನ ದೃಷ್ಟಿ ಹೊರಟೋಗ್ತಾ ಇರತ್ತೆ, ಇದ್ದಕ್ಕಿದ್ದಾಗ ಹುಚ್ಚುಚ್ಚಾಗಿ ಮಾತಾಡೋದು, ಇದೆಲ್ಲ ಶುರುವಾಗಿಬಿಡುತ್ತೆ ಈ ಸಿಂಪ್ಟಮ್ಸ್. ಅದು ಪೂರ್ವಜನ ಕರ್ಮ. ಬಗಳಾಮುಖಿ ಪ್ರಯೋಗನೇ ಮಾಡಿಬಿಟ್ಟಿದ್ರೆ ಅದಕ್ಕೆ ತಂತ್ರಸಾರದಲ್ಲಿ ಒಂದು ಪರಿಹಾರ ಹೇಳಿದೆ ಆ ಬಗಳಾಮುಖಿ ಪ್ರಯೋಗ ನಿವಾರಣೆಗೋಸ್ಕರ. ಅದೇನೆಂದರೆ ನಮ್ಮ ಎಡಗೈಯಲ್ಲಿ ಶಿಖರ ಮುದ್ರೆ, ಇದು ಶಿಖರ ಮುದ್ರೆ ಅಂತೇಳಿ, ಈ ಶಿಖರ ಮುದ್ರೆಯನ್ನು ಈ ರೀತಿ ಸಂದಂಶ ಲಾಕ್ ಮಾಡೋದು, ಈ ರೀತಿ ನೋಡಿ, ಈ ರೀತಿ ಲಾಕ್ ಮಾಡಿಬಿಟ್ರೆ ಹೆಬ್ಬೆಟ್ಟು ಹೊರಗಡೆ ಇದೆ, ಇನ್ನೊಂದು ಹೆಬ್ಬೆಟ್ಟು ಮೇಲ್ಗಡೆ ಇದೆ. ಒಂದು ಹೆಬ್ಬೆಟ್ಟು ಆಕಾಶ ನೋಡ್ತಾ ಇದೆ, ಊರ್ಧ್ವಮುಖ ಈ ಅಂಗುಷ್ಟ ಶುಕ್ರಗ್ರಹ ಅಗ್ನಿತತ್ವ ಮೇಲೆ ನೋಡ್ತಾ ಇದೆ, ಇನ್ನೊಂದು ಅಗ್ನಿತತ್ವ ಶುಕ್ರಗ್ರಹ ಈ ರೀತಿ ಎಡಗಡೆ ಕೆಳಗಡೆ ದಿಕ್ಕು ಇನ್ನೊಂದು ದಿಕ್ಕು ನೋಡ್ತಾ ಇದೆ, ಒಂದು ಮೇಲೆ ಇನ್ನೊಂದು ಯಾವುದಾದ್ರು ಒಂದು ದಿಕ್ಕು, ನೀವು ಯಾವ ದಿಕ್ಕು ಕಡೆ ಕೂತ್ ಮಾಡ್ತಿರೋ ಅದ್ರ ಕಡೆ ಇದು ಮುಖ ಕಾಣುತ್ತೆ ಅಷ್ಟೇ. ಅದರಿಂದ ಇದನ್ನು ಬಗಳಾಮುಖಿ ಮುದ್ರೆ ಅಂತ ಕರೀತಾರೆ. ಇದು ಪ್ರೆಸ್ ಮಾಡೋದ್ರಿಂದ ಥೈರಾಯ್ಡ್, ಪ್ಯಾರಾಥೈರಾಯ್ಡ್ ಭಾಳ ಆ್ಯಕ್ಟಿವ್ ಆಗುತ್ತೆ. ಥೈರಾಕ್ಸಿನ್ ಮತ್ತು ಥೈರೋ ನೈನ್ ಅನ್ನೋ ಒಂದು ಹಾರ್ಮೋನ್ಸ್ ಈ ಮುದ್ರೆಯಿಂದ ಡೆವಲಪ್ ಆಗುತ್ತೆ. ಅಂದರೆ T3 T4 ಅಂತ ಹಾರ್ಮೋನ್ಸು ಡೆವಲಪ್ ಆಗಿ ಅಯೋಡೀನ್, ಐರನ್ ಮತ್ತು ಜಿಂಕ್ ಅನ್ನೋ ಮಿನರಲ್ಸು ಈ ಮುದ್ರೆ ಮಾಡಿದಾಗ ನಾವು ತಿಂದಂಥ ಆಹಾರ ಪದಾರ್ಥದಲ್ಲಿ ಮಿನರಲ್ಸು ಪ್ರೊಡ್ಯೂಸ್ ಆಗುತ್ತೆ. ವೈಟಮಿನ್ A, C, D ಮತ್ತು K ಈ ಮುದ್ರೆ ಮಾಡೋದ್ರಿಂದ ನಮಗೆ ಬಹಳ ಉಪಯೋಗ ಮಾಡಿಕೊಡುತ್ತೆ ನಮ್ಮ ಶರೀರದಲ್ಲಿ. ಈ ಎರಡು ಹಾರ್ಮೋನ್ಸ್ T3 T4 ಥೈರಾಯ್ಡ್ ಹಾರ್ಮೋನ್ಸ್ ಇದರಿಂದ ಬಂದಾಗ ಮಾತಿನಲ್ಲಿ ಸ್ವಚ್ಛತೆ, ಗಂಟಲು ಶುದ್ಧತೆ ಬರುತ್ತೆ. ಅದಕ್ಕೆ ಒಂದು ಮಂತ್ರವಾದಿಗಳು ಆ ಬಗಳಾಮುಖಿ ಮಂತ್ರ ಪ್ರಯೋಗ ಮಾಡಬೇಕಿರೋ ಮಂತ್ರ ಏನಿದೆ ಅಂದರೆ, ಓಂ ನಮೋ ಭಗವತಿ ಮ್ರೀಂ ಬಗಳಾಮುಖಿ ಮಮ ಸರ್ವದುಷ್ಟಾನಾಂ ಪದಂ ವಾಚಂ ಮುಖಂ ಸ್ತಂಭಯ ಸ್ತಂಭಯ ಜಿಹ್ವಾಂ ಕೀಲಯ ಕೀಲಯ ಬುದ್ಧಿಂ ವಿನಾಶಯ ವಿನಾಶಯ ಮ್ರೀಂ ಓಂ ಹುಂ ಫಟ್ ಸ್ವಾಹ ಅಂತ ಹೇಳಿ ಪ್ರಯೋಗ ಮಾಡಿಬಿಡ್ತಾರೆ. ಮಮ ದುಷ್ಟಾನಾಂ ನನ್ನ ಶತ್ರುಗಳ ಪದಂ ಅಂದರೆ ಮಾತು, ವಾಚಂ ಅಂದರೆ ನಮ್ಮ ಸೆಂಟೆನ್ಸು, ಪದಂ ವಾಚಂ ಮುಖಂ ಸ್ತಂಭಯ ಅಂದರೆ ಮುಖ ಪೂರ್ತಿ ಚಲನೆ ಆಗದೇ ಇರಲಿ, ಬರದೇ ಇರಲಿ, ನಿಂತೋಗಲಿ. ಮುಖಂ ಪದಂ ವಾಚಂ ಮುಖಂ ಸ್ತಂಭಯ ಸ್ತಂಭಯ ಜಿಹ್ವಾಂ ಕೀಲೆಯಕ್ಕೆ, ಜಿಹ್ವ ಅಂದರೆ ನಾಲಿಗೆ, ಕೀಲೆಯ ಕೀಲೆಯ ಅಂದರೆ ನಾಲಿಗೆ ಸತ್ವ ಹೊಟ್ಟೋಗಲಿ, ಸೇದೋಗಲಿ. ಬುದ್ಧಿಂ ವಿನಾಶಯ ವಿನಾಶಯ ಬುದ್ಧಿ ಅವನು ಉಚ್ಚನ ಆಗಲಿ, ಅವನ ಕಂಟ್ರೋಲ್ ಇಲ್ಲದೇ ಇರಲಿ ಬುದ್ಧಿ ಅಂಥೇಳಿ ಈ ಮಂತ್ರ ಪ್ರಯೋಗ ಮಾಡಿಬಿಡ್ತೆ. ಇದು ಬಗಳಾಮುಖಿ ಬಹಳ ಪ್ರಿಯವಾದಂಥ ಮಂತ್ರ. ಇದನ್ನು ಪ್ರಯೋಗ ಮಾಡಿಬಿಟ್ರೆ ಅವನೆಂಥ ವ್ಯಕ್ತಿ ಇದು ಕೂಡ ಅಳ್ಳಾಡೋಗ್ಬಿಡ್ತಾನೆ. ಆ ಥರ ದೋಷ ಏನಾರಾಗಿದ್ದರೆ ಈ ರೀತಿ ಬಗಳಾಮುಖಿ ನೋಡಿ ಇನ್ನೊಂದ್ಸಲ ಮಾಡಿ ತೋರಿಸ್ತೀನಿ. ಓಂ ನಮೋ ಭಗವತಿ ಮ್ರೀಂ ಬಗಳಾಮುಖಿ ಮಮ ಸರ್ವದುಷ್ಟಾನಾಂ ಪದಂ ವಾಚಂ ಮುಖಂ ಸ್ತಂಭಯ ಸ್ತಂಭಯ ಜಿಹ್ವಾಂ ಕೀಲೆಯ ಕೀಲಯ ಬುದ್ಧಿಂ ವಿನಾಶ ವಿನಾಶಯ ಮ್ರೀಂ ಓಂ ಹುಂ ಫಟ್ ಸ್ವಾಹ ಅಂತ ಹೇಳಿದ್ರೆ ಸಾಕು, ಅದು ಅವನಿಗೂ ವಾಪಸ್ ಹೊರಟೋಗುತ್ತೆ. ಮಂತ್ರ ಮಾಡಿರೋ ಮಾಂತ್ರಿಕನಿಗೂ ಮಾಡಿಸ್ತವ್ರಿಗೂ ಇದು ರಿವರ್ಸ್ ಆಗಿಬಿಡುತ್ತೆ.
ಆದ್ದರಿಂದ ಇದು ಭಾಳ ವಿಶೇಷವಾದಂಥ, ಇದು ಗುರುಮುಖೇನ ಭಾಳ ಶ್ರದ್ಧಾ ಭಕ್ತಿಯಿಂದ ಕಲಿಬೇಕು, ಹಾಗೆಲ್ಲರೂ ಮೇಲೆ ಪ್ರಯೋಗ ಮಾಡಬಾರ್ದು. ಇದು ದೊಡ್ಡ ಮಂತ್ರ, ಆದ್ದರಿಂದ ಚಿಕ್ಕದಾಗಿ ತಂತ್ರಸಾರದಲ್ಲಿ, ಸನ್ಮೋಹನ ತಂತ್ರದಲ್ಲಿ ಇನ್ನೂ ಸಿಂಪಲ್ಲಾಗಿ ಹೇಳಿದರೆ, ಓಂ ಭಂ ಬಗಳಾಮುಖೈ ನಮಃ, ಓಂ ಭಂ ಬಗಳಾಮುಖೈ ನಮಃ, ಓಂ ಭಂ ಬಗಳಾಮುಖೈ ನಮಃ ಅಂಥೇಳಿ ಇದರ 108 ಸಲ ಜಪ ಮಾಡಬೇಕು ಈ ಮುದ್ರೆಯನ್ನು. ಈ ರೀತಿ ಮುದ್ರೆ ಧಾರಣೆ ಮಾಡಿ ಈ ಮಂತ್ರ ಜಪ ಮಾಡಿದ್ದಾದರೆ, ಪದಂ ವಾಚಂ ಮುಖಂ ಸ್ತಂಭಯ ಜಿಹ್ವಾಂ ಕೀಲಯ ಬುದ್ಧಿಂ ವಿನಾಶ ಎನ್ನುವ ಮಂತ್ರ ಪ್ರಯೋಗ, ಆ ನೆಗೆಟಿವ್ ವೈಬ್ರೇಷನ್ ನಮ್ಮ ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಮತ್ತು ಕಾರಣ ಶರೀರದಿಂದ ಹೊರಗೊಟ್ಟೋಗುತ್ತೆ. ಇದೇ ರೀತಿ ನಾನು ಮತ್ತೊಂದು ಮುದ್ರೆಯೊಂದಿಗೆ ತಮ್ಮನ್ನು ಮುಂದೆ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಪ್ಯೂರ್ ಜರಿಯ ಒಂದು ಪಂಚೆ ಮತ್ತೆ ಶಲ್ಯ ಕೊಡಿಸ್ತೀನಿ ಅಂತ ನೀನು ಕೊಡಿಸ್ಲಿಲ್ಲ ಅಂತ ಆಕ್ಚುಲಿ ನನ್ನ ಮನಸ್ಸಲ್ಲಿ ಏನಿದೆ ಅಂತ ನೀನು ಅರ್ಥ ಮಾಡ್ಕೊಳ್ಳಿಲ್ಲ ಕಣು, ಸುಮ್ಮನೆ ನನ್ನ ಮಿತ್ರ ಅಂತೆಲ್ಲ ಹೇಳ್ತೀಯ ನೀನು. ಅಲ್ಲ ಕಣು, ಚಿನ್ನಕ್ಕೆ ಯಾರಾದ್ರೂ ಚಿನ್ನ ತೊಡಿಸ್ತಾರೇನು? ನೀನೇ ಚಿನ್ನ, ನೀನೇ ಒಂದು 60 ಕೆಜಿ ಚಿನ್ನ. ನಿನ್ನ ಮೇಲೆ ಚಿನ್ನ ಹಾಕಿದ್ರೆ ಅದು ಕಳೆ ಇರುತ್ತಾ? ಖಂಡಿತ ಇಲ್ಲ. ಸೊ ಅರುಣ್ನ ಮೀರಿಸುವಂತದ್ದು ಏನೂ ಇಲ್ಲ ನಮ್ಮ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮದಲ್ಲಿ. ಆ್ಯಂಡ್ ಇತ್ತೀಚೆಗೆ ಫುಲ್ ಜೋಶ್ ಎಲ್ಲ ಬಂದ್ಬಿಟ್ಟಿದೆ ಅವನಿಗೆ, ಕೇಳಿದ್ರೆ ಅದಕ್ಕೆ ಕಾರಣ ನವರಾತ್ರಿಯಲ್ಲಿ ನಾನು ಪೂಜೆ ಮಾಡಿದಂತಹ ನವದೇವಿಯರು ಅಂತೆಲ್ಲ ಹೇಳ್ತಾನೆ. ಬಟ್ ಈ ನವದೇವಿಯರು ಯಾರು, ಯಾವ್ಯಾವ ದಿನ ಯಾರ್ಯಾರಿಗೆ ಪೂಜೆ ಮಾಡ್ತೀವಿ ನಾವು, ಜೊತೆಗೆ ಇವತ್ತು ವಿಶೇಷತೆ ಏನು ಮಾರ್ನಿಂಗ್ ಮಂತ್ರದಲ್ಲಿ ವಿಜಯದಶಮಿ ಪ್ರಯುಕ್ತ? ಮತ್ತು ದೇವಿಗಳನ್ನ ನಾನು ಆರಾಧನೆ ಮಾಡಿದೆ ಅದಕ್ಕೆ ನನಗೆ ಶಕ್ತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ದೇವಿಗಳ ಹೆಸರು ಗೊತ್ತಾ ನಿಮಗೆ ಏನಾದರೂ? 9 ದೇವಿಗಳ ಹೆಸರನ್ನ ಇವಾಗ ಅರುಣ್ ಹೇಳ್ತಾನೆ, ಯಾಕಂದ್ರೆ ಹರಿಹರನ್ ಹೆಸರಲ್ಲೇ ಇದೆ. ಹರಿಹರ ಪುತ್ರ ಅರುಣ್ ಹೇಳ, ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟ, ಕೂಷ್ಮಾಂಡ, ಸ್ಕಂದ ಮಾತ, ಕಾತ್ಯಾಯಿಣಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ. ಅಲ್ಲಿಗೆ 9 ದೇವಿಗಳು. ಹೌದು, ಈ 9 ದೇವಿಯರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಸದಾ ಕಾಲ ಇರಬೇಕು ಅನ್ನೋದೇ ನಮ್ಮ ಆಸೆ. ಮೈಸೂರು ದಸರಾ ಸಮಯದಲ್ಲಿ ಏನೇನೆಲ್ಲ ನಡೆಯುತ್ತೆ ತಿಳ್ಕೊಳ್ಳುವಂತ ಆಸೆ. ಇನ್ಫ್ಯಾಕ್ಟ್ ಸುಮಾರು ಜನಕ್ಕೆ ಮೈಸೂರು ದಸರಾಗೆ ಹೋಗ್ಬೇಕಂತ ಆಸೆ ಇರುತ್ತೆ, ಬಟ್ ಆ ರಶ್ ನೆನೆಸ್ಕೊಂಡೆ ಸುಮಾರು ಜನ ಹೋಗಲ್ಲ ಕಣ. ಅಲ್ಲ, ಬಟ್ ಈ ಮೈಸೂರು ದಸರಾ ಸಮಯದಲ್ಲಿ ಪ್ರಪಂಚದಲ್ಲಿ ಎಲ್ಲೂ ನಾವು ನೋಡಕ್ ಆಗದೇ ಇರುವಂತದ್ ಒಂದನ್ನ ವಿ ಕ್ಯಾನ್ ವಿಟ್ನೆಸ್. ಏನದು ಅಂತ ಗೊತ್ತಾ? ವಜ್ರ ಮುಷ್ಟಿ ಕಾಳಗ ಅಂತ. ಮುಂಚೆ ಇದನ್ನ ಮಾಡೋರು ಕುಸ್ತಿ ಇದು. ಏನಂದ್ರೆ ಆನೆಯ ದಂತ ಇದೆಯಲ್ಲ, ಅದನ್ನ ಇಟ್ಕೊಂಡು ರಕ್ತ ಬರೋವರೆಗೂ ಹಣೆ ಮೇಲೆ ಹೊಡೆದಾಡೋರಂತೆ. ಬಟ್ ಇವತ್ತಿನ ದಿನ ಇದನ್ನ ತೋರಿಸ್ತಾರೆ, ಅಂದ್ರೆ ಸಿಂಬಾಲಿಕ್ ಆಗಿ ತೋರಿಸ್ತಾರೆ, ರಕ್ತ ಬರೋವರೆಗೂ ಹೊಡೆದಾಡೋದಿಲ್ಲ. ಆದ್ರೆ ಮೈಸೂರು ದಸರಾ ಸಮಯದಲ್ಲಿ ಇದನ್ನ ತೋರಿಸ್ತಾರೆ. ಹೌದು, ಜಂಬು ಸವಾರಿ ಸಮಯದಲ್ಲಿ. ಆಲ್ಸೋ ಕುಸ್ತಿ ಅಂತಿದ್ದ ಹಾಗೆ ಫಿಲ್ಮ್ಸ್ ನಲ್ಲೆಲ್ಲ ನೋಡಿರ್ತೀವಿ ನಾವು, ಕುಸ್ತಿ ಪಟ್ಟುಗಳು ಅಂತ ಫುಲ್ ಬಾಡಿ ಎಲ್ಲ ಬಿಲ್ಡ್ ಮಾಡ್ಕೊಂಡು ಬಂದಿರ್ತಾರೆ. ಆಕ್ಚುಲಿ ಈ ಕುಸ್ತಿ ಏನಿದೆ ಮೈಸೂರಿನಲ್ಲಿ ಮಾತ್ರನೇ ಕೆಲವು ಈ ಕುಸ್ತಿ ಪಟುಗಳನ್ನ, ತುಂಬಾ ಮುಂಚೆಯಿಂದ ಕುಸ್ತಿಯನ್ನು ಅಭ್ಯಾಸ ಮಾಡ್ಕೊಂಡು ಬಂದಿರುವಂತಹ ಕುಸ್ತಿ ಪಟುಗಳನ್ನ ನಾವು ನೋಡೋದಕ್ಕೆ ಸಾಧ್ಯ ಇವತ್ತಿನ ದಿನ. ಆ ಒರಿಜಿನ್ ಉಳಿಸ್ಕೊಂಡು ಬಂದಿರುವಂತಹ ಕೆಲವ್ರನ್ನ ನೋಡ್ಬೇಕು ಅಂದ್ರೆ ಮೈಸೂರಿಗೆ ಹೋಗ್ಬೇಕಾಗತ್ತೆ ನಾವು. ಬಟ್ ಈ ಕುಸ್ತಿ ಬಗ್ಗೆ ನಿನ್ಗೇನನ್ಸುತ್ತೆ? ಕುಸ್ತಿ ಅದೊಂಥರ
ಫಿಸಿಕಲಿ ಫಿಟ್ನೆಸ್ ಲೈಕ್ ಸಿಗುತ್ತೆ ನಮ್ಮ ಕುಸ್ತಿ ಆಗೋದ್ರಿಂದ. ಆಮೇಲೆ ಆ ಕುಸ್ತಿಯ ಮಣ್ಣಲ್ಲಿ ಒಂದು ವಿಶೇಷತೆ ಇದೆ ಅಂತ. ಹೌದು ಹೌದು. ಆ ಮಣ್ಣಲ್ಲಿ ಏನೋ ಅದೇನೋ ಏನೋ ಮಿಕ್ಸ್ ಮಾಡಿರ್ತಾರೆ, ಅರಿಶಿನ ಕುಂಕುಮ ಹಾಕಿರ್ತಾರೆ, ಮಿಕ್ಸ್ ಮಾಡಿರ್ತಾರೆ. ಹೌದು. ಸೊ ದಟ್ ಕುಸ್ತಿ ಆಡ್ಬೇಕಾದ್ರೆ ಕೆಳಗೆ ಬಿದ್ರು ಕೂಡ ಚರ್ಮಕ್ಕೆ ಏನೇ ಕಾಯಿಲೆ ಇದ್ರು ಅಥವಾ ಏನೇ ಗಾಯ ಆಗಿದ್ರು ಈ ಅರಿಶಿನ ಕುಂಕುಮ ಮತ್ತೆ ತುಪ್ಪ ಮಿಶ್ರಿತವಾದಂತಹ ಮಣ್ಣು ಅದಕ್ಕೆ ತಾಕದಾಗ ಎಂಥ ಕಾಯಿಲೆ ಇದ್ರೂ ವಾಸಿ ಆಗುತ್ತೆ ಅನ್ನೋಂಥ ನಂಬಿಕೆ. ಅದಕ್ಕೋಸ್ಕರ ಚರ್ಮದ ಕಾಯಿಲೆ ಇರಬಹುದು, ಗಾಯ ಇರಬಹುದು, ಇದೆಲ್ಲ ಇದ್ರೂ ಕೂಡ ಏನು ಇನ್ಫೆಕ್ಷನ್ ಅಂತ ಆಗ್ತಿರ್ಲಿಲ್ಲ, ವಾಸಿ ಆಗೋಗೋದು. ಅದಕ್ಕೋಸ್ಕರ ಮಣ್ಣಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡೋರು. ಜೊತೆಗೆ ಇವಾಗ ಕುಸ್ತಿಯ ಮೂಲ ನಾವು ಹುಡುಕೊಂಡು ಹೋದ್ರೆ ಗುಜರಾತ್ ಗೆ ಹೋಗ್ಬೇಕಾಗತ್ತೆ. ಬಿಕಾಸ್ ಗುಜರಾತ್ ನಲ್ಲಿ ಮುಧೇರಾ ಅಂತ ಒಂದು ಜಾಗ, ಅಲ್ಲಿ ಮೊದಲನೇದಾಗಿ ಬ್ರಾಹ್ಮಣ ಜನಾಂಗದವರು ಒಬ್ರು ಈ ಕುಸ್ತಿಯನ್ನ ಪ್ರಾರಂಭ ಮಾಡಿದ್ದು. ಇನ್ಫ್ಯಾಕ್ಟ್ ಸೌತ್ ಇಂಡಿಯಾದಲ್ಲೆಲ್ಲ ಇವರು ಇದನ್ನ ಜನರಿಗೆ ಪರಿಚಯ ಮಾಡಿಸ್ಬೇಕು ಅಂತ ಇರ್ಬೇಕಾದ್ರೆ ವಿಜಯನಗರದ ಅರಸರು ಮತ್ತೆ ನಮ್ಮ ಮೈಸೂರಿನ ಮಹಾರಾಜರು ಒಡೆಯರು ಏನಿದ್ದಾರೆ ಇವರ ಹತ್ರ ಬಂದು ಇವರ ಒಂದು ಈ ಕುಸ್ತಿಯ ಬಗ್ಗೆ ಕುಸ್ತಿ ಕಾಳಗದ ಬಗ್ಗೆ ಎಲ್ಲ ಹೇಳಿದ್ದಾರೆ. ಅವಾಗ ಚಿನ್ನದ ಸರಗಳನ್ನ ಅಥವಾ ಚಿನ್ನದ ಆಭರಣಗಳನ್ನ ಕೊಟ್ಟು ಕುಸ್ತಿ ಆಡ್ಸೋರಂತೆ. ಅಂದ್ರೆ ಮೊದಲೇನೆ ಪ್ರೀತಿಯಿಂದ ಚಿನ್ನದ ಸರವನ್ನ ಕೊಟ್ಟು ಎಲ್ಲಿ ಕುಸ್ತಿ ಆಡಿ ಅಂತ ಹೇಳಿ ರಾಜರೆಲ್ಲ ಸಿಂಹಾಸನದ ಮೇಲೆ ಕೂತು ಕುಸ್ತಿ ಆಡೋದನ್ನ ನೋಡೋರಂತೆ. ಹೀಗೆ ಶುರು ಆಗಿದ್ದು. ಮುಂದೆ ಒಂದಿನ ಏನಾಯ್ತು, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಬೇಟೆಗೆ ಅಂತ ಹೋಗಿದ್ದಾರೆ ಕಾಡಿಗೆ. ಹೋದಾಗ ಒಂದು ಕರಡಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದೆ. ಅಟ್ಯಾಕ್ ಮಾಡಿದಾಗ ರಾಜನ್ಗೆ ಗೊತ್ತಾಗಿಲ್ಲ ಏನ್ ಮಾಡ್ಬೇಕು ಅಂತ ಹೆದರ್ಕೊಂಡ್ಬಿಟ್ಟಿದ್ದಾನೆ. ಆಗ ಇವರ ಆಸ್ಥಾನದಲ್ಲೇ ಇದ್ದಂತ ಸುಬ್ಬ ಜಟ್ಟಪ್ಪ ಅನ್ನುವಂತ ಜಟ್ಟಿ ಕುಸ್ತಿಪಟು ಅವ್ರೇನ್ ಮಾಡಿದ್ದಾರೆ, ಬಂದು ರಾಜನನ್ನ ಅವರ ಕುಸ್ತಿ ವಿದ್ಯೆಯನ್ನ ಪ್ರದರ್ಶನ ಮಾಡಿ ಕಾಪಾಡಿದ್ದಾರೆ ಈ ಕರಡಿಯಿಂದ. ಅವಾಗ ರಾಜರಿಗೆ, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ತುಂಬಾನೇ ಸಂತೋಷ ಆಗಿ ಮೈಸೂರಿನಲ್ಲಿ ನೀವು ಉಳ್ಕೊಳ್ಳಿ ಮತ್ತೆ ನಿಮ್ದೇ ಒಂದು ಗರಡಿ ಮನೆಯನ್ನ ಪ್ರಾರಂಭ ಮಾಡಿ ಅಂತ ಒಂದು ಜಾಗವನ್ನ ಕೂಡ ಕೊಟ್ರಂತೆ. ಆ ಜಾಗದ ಹೆಸರು ನಜರಾಬಾದ್. ಸೊ ಇದು ಕುಸ್ತಿಯ ಮೂಲ, ಹೇಗೆ ಇದು ಬೆಳೆಯೋದಕ್ಕೆ ಪ್ರಾರಂಭವಾಯಿತು ಅಂತ. ಹಾಗಾಗಿನೇ ಮೈಸೂರು ಅನ್ನೋದು ಈ ಕುಸ್ತಿಗೂ ಮೈಸೂರಿಗೂ ಎಲ್ಲಿನ ನಂಟು, ಯಾಕೆ ವಿಶೇಷ, ಯಾಕೆ ಅದನ್ನ ಒಂದು ಸಿಂಬಾಲಿಕ್ ಆಗಿ ತೋರಿಸ್ತಾರೆ ಜಂಬೂ ಸವಾರಿ ಸಮಯದಲ್ಲಿ ಎಲ್ಲ ನಿಮಗೆ ಗೊತ್ತಾಯ್ತು. ವಿಜಯದಶಮಿ ಪ್ರಯುಕ್ತ ಇವಾಗ ನಮ್ಮ ಜೊತೆ ಇದ್ದಾರೆ ದ ವೆರಿ ಫೇಮಸ್ ನ್ಯೂಮರಾಲಜಿಸ್ಟ್ ಆರ್ಯವರ್ಧನ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯಿತ ಭಯತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತುತೆ. ಅರಿವಿಗೆ ಶರಣಂದೆ, ಗುರುವಿಗೆ ಶರಣಂದೆ, ವಾಗ್ದೇವಿ ಸರಸ್ವತಿಗೆ ಶರಣಂದೆ, ಸಮಸ್ತ ಅಭಿಮಾನಿಗಳು ಶರಣಂದೆ. ಇವತ್ತು 14ನೇ ಅಕ್ಟೋಬರ್ 2013, ಎಲ್ಲವನ್ನ ಕೂಡಿದಾಗ 12 ಬರುತ್ತೆ. 12 ಅಂದ್ರೆ 1-2 ಸೇರಿ 3 ಬರುತ್ತೆ. ಹೇಗಿದೆ ಇವತ್ತಿನ ದಿನ ವಿಜಯದಶಮಿ? ಎಲ್ಲರಿಗೂ ಗೊತ್ತು ಬಹಳ ಶುಭಪ್ರದವಾದಂತಹ ದಿನ ಅಂತ, ಬಟ್ ನ್ಯೂಮರಾಲಜಿ ಪ್ರಕಾರ ಹೇಗಿದೆ ಇವತ್ತು ದಿನ? ತುಂಬಾ ಚೆನ್ನಾಗಿದೆ, ಯಾಕಂದ್ರೆ 14 ಅನ್ನೋ ನಂಬರ್ ತುಂಬಾ ಪವರ್ಫುಲ್ ನಂಬರ್. ಹೌದು, ನೀವು ಯಾವಾಗ್ಲೂ 14 ಸಜೆಸ್ಟ್ ಮಾಡ್ತಿರ್ತೀರಾ, ಯಾಕೆ ಯಾವಾಗ್ಲೂ 14 ಹೇಳ್ತೀನಿ ಅಂತ ಆಶ್ಚರ್ಯ ಬರುತ್ತೆ. ಏನಪ್ಪ ಆ ನಂಬರ್ ಒಂದು ವಿಶೇಷ ಅಂದ್ರೆ ಬುಧ ಗ್ರಹ. ಬಹಳ ಬುದ್ಧಿವಂತರು ಹುಟ್ಟರು ಇದೇ ಡೇಟ್ ಆಫ್ ಬರ್ತ್ ಅಲ್ಲಿ. ತುಂಬಾ ಬುದ್ಧಿವಂತರು 5 ಆಗಿರ್ಬೋದು, 14 ಆಗಿರ್ಬೋದು, 23 ಆಗಿರ್ಬೋದು, ಬಹಳ ಬಹಳ ಪವರ್ಫುಲ್ ನಂಬರು. ನೀವೆಷ್ಟು ಡೇಟು? 5. ನೀವು ಕೂಡ ಒಳ್ಳೆ ಡೇಟ್ ಅಲ್ಲಿ ಹುಟ್ಟಿದ್ರ. ನೀವು ಮೂರು ಬುದ್ಧಿವಂತರು ಸೇರ್ಕೊಂಡ್ಬಿಡ್ತೀವಿ ಮಾರ್ನಿಂಗ್ ಮಂತ್ರದಲ್ಲಿ. ತುಂಬಾ ಒಂದು ಒಳ್ಳೆ ಒಳ್ಳೆ ದಿನ, ತುಂಬಾ ಚೆನ್ನ. ಆಮೇಲೆ ಇನ್ನೂ ಒಳ್ಳೆ ದಿನ ಏನಪ್ಪ ಅಂದ್ರೆ ಈ ರಾಶಿಲಿ ಕೂಡ ಗುರುಬಲ ಇದೆ, ತುಂಬಾ ಚೆನ್ನಾಗಿದೆ. ಅವತ್ತು ನಕ್ಷತ್ರ ಬಂದು ಕುಜ ಅಧಿಪತಿ ಆಗಿರೋದ್ರಿಂದ, ಧನಿಷ್ಠ ನಕ್ಷತ್ರ ಆಗಿರೋದ್ರಿಂದ ಅದು ಕುಂಭ ರಾಶಿಲಿ 2 ಪಾದ ಇರುತ್ತೆ, ಇನ್ನು 2 ಪಾದ ಮಕರ ರಾಶಿಲಿ ಇರುತ್ತೆ. ಏನಪ್ಪ ವಿಶೇಷ ಅಂದ್ರೆ ಈ ಗುರುಬಲ ಇರೋದ್ರಿಂದ ಇನ್ನೂ ಒಳ್ಳೇದು. ಅದರಲ್ಲೂ ಕೂಡ ಅವತ್ತು ಹೆಚ್ಚಾಗಿ ಗಾಡಿ ಪೂಜೆ ಮಾಡೋದ್ರಿಂದ ಗಾಡಿಗಳಿಗೆ ತುಂಬಾ ಅದೃಷ್ಟ ಬರೋಂಥ ದಿನಗಳಾಗುತ್ತೆ. ಅದ್ರಲ್ಲಿ ಬುಧ ಗ್ರಹನೇ, ಬುಧ ಅಂದ್ರೆ ಬುಧನಿಗೂ ಶನಿಗೂ ಬಹಳ ರಿಲೇಶನ್ಶಿಪ್ ಇದೆ. ಶನಿ ಅಂದ್ರೆ ವಾಹನಗಳು, ವೆಹಿಕಲ್ಗಳು ಎಲ್ಲವೂ ಕೂಡ ಆಗ್ತವೆ. ಶನಿಗೂ ಬುಧನಿಗೂ ವಿಪರೀತ ಒಂದು ರಿಲೇಶನ್ಶಿಪ್. ಇವಾಗ ನಾವು ಹಳ್ಳಿಲಿರೋದ್ರಿಂದ, ನಮ್ಮ ಊರು ಹಳ್ಳಿಲಿರೋದ್ರಿಂದ ನಾವು ಎತ್ತಿನ ಗಾಡಿ, ನೊಗ, ಎತ್ತು, ದನ, ಕರು ಎಲ್ಲ ಕೆರೆಯಲ್ಲಿ ಹೊಳೆಯಲ್ಲಿ, ನಮ್ದು ಎಕ್ಸಿ ಹೊಳೆ ಅಂತ ಬರುತ್ತೆ, ಅದು ನಮ್ಮ ಜಮೀನು ಪಕ್ಕ, ಅದೆಲ್ಲ ತೊಳೆದು ನಮ್ಮ ಹಳ್ಳಿಲಿ ಅವ್ರ ಮನೇಲಿ ಇವನ್ನೆಲ್ಲ ಪೂಜೆ ಮಾಡ್ತೀವಿ ವರ್ಷಕ್ಕೊಂದ್ಸರಿ ವಿಶೇಷವಾಗಿ. ಅದರಲ್ಲೂ ಕೂಡ ಕುಡ್ಲು, ಮಚ್ಚು ಎಲ್ಲವನ್ನೂ ಕೂಡ ಇಟ್ಟು ಪೂಜೆ ಮಾಡ್ತೀವಿ. ಅವೆಲ್ಲವೂ ಕೂಡ ಆಯುಧ ಅಲ್ವಾ, ಆಯುಧಕ್ಕೋಸ್ಕರ ಇಟ್ಟು ಪೂಜೆ ಅಂತ ಮಾಡೋ ದಿನ. ಅದರಲ್ಲಿ ತುಂಬಾ ಸಕ್ಸಸ್ ಆಗಂತ ದಿನ ಇವತ್ತಿನ ಡೇಟು. ಇನ್ನೂ ಹೆಚ್ಚಿನ ಹೊಲದು ಬರೋದು ಮುಂದೆ ಹೇಳ್ತಾ ಹೋಗೋಣ. ವೆರಿ ನೈಸ್. ಹಾಗೆ ಇವತ್ತು ವಿಜಯದಶಮಿ ಅಂತ ಹೇಳ್ತಿದ್ದ ಹಾಗೆ ಹೆಸರಲ್ಲೇ ಜಯ ಇದೆ ಅವ್ರಿಗೆ, ಜಯಶ್ರೀ ಅಂತ ಕಾಲ್ ಮಾಡಿದ್ದಾರೆ. ಹಲೋ ಜಯಶ್ರೀ ಅವರೇ, ನಮಸ್ಕಾರ. ವಿಜಯದಶಮಿ ಶುಭಾಶಯಗಳು ನಿಮ್ಗೆ. ಥ್ಯಾಂಕ್ ಯು ನಿಮ್ಗು. ಥ್ಯಾಂಕ್ ಯು. ಸೊ ಹೇಗ್ ಬರ್ತಿದೆ ಮಾರ್ನಿಂಗ್ ಮಂತ್ರ? ತುಂಬಾ ಚೆನ್ನಾಗಿ ಬರ್ತಾ ಇದೆ ಸೌಜನ್ಯ ಅವರೇ, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನಾನು ಮೊದಲನೇ ದಿವಸದಿಂದ ನಿಮ್ ಪ್ರೋಗ್ರಾಮ್ ನ ಒಂದಿನ ಮಿಸ್ ಮಾಡದೆ ನೋಡ್ತಾ ಇದೀನಿ. ಸೌಜನ್ಯಗೆ ಥ್ಯಾಂಕ್ ಯು ಜಯಶ್ರೀ ಅವರೇ. ಓಕೆ, ಇವಾಗ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಜಯಶ್ರೀ ಅವರೇ, ಅಚ್ಚ ಕನ್ನಡದಲ್ಲಿ ಹೇಳಿ ನೋಡೋಣ. 28/8/1974
ಅಮ್ಮ ನಿಮ್ದು ಡೇಟ್ ಆಫ್ ಬರ್ತ್ ಎಲ್ಲ ಕೌಂಟ್ ಪಡ್ರೆ 39 ಬರುತ್ತೆ, ನಿಮ್ಗೆ ವರ್ಷನೂ ಕೂಡ 39 ಆಗಿದೆ, ಏನ್ ಲಕ್ ನೋಡಿ ನಿಮ್ದು. ಆಮೇಲೆ ಸರ್ ನನ್ನ ಹೆಸರಲ್ಲಿ ಎಷ್ಟಲ್ಲಿ ಲಕ್ ಇರುತ್ತೆ ಅಮ್ಮ ನಿಮ್ದು, ಏನ್ ವಿಷಯ ಕೇಳ್ಬೇಕಂತ? ಆಕ್ಚುಲಿ ನನ್ನ ಮನೆಯವ್ರ ಬಗ್ಗೆ ಕೇಳ್ಬೇಕು ಅಂತ. ಅವ್ರದ್ದು ಡೇಟ್ ಆಫ್ ಬರ್ತಿಲ್ಲ, ಅವ್ರ ಹೆಸರು ಯೋಗ ನರಸಿಂಹ ಅಂತ, ಮೂಲ ನಕ್ಷತ್ರ ಬರುತ್ತೆ. ಯಾವ ಕೆಲಸ ಮಾಡಿದ್ರು ಸಕ್ಸಸ್ ಆಗ್ತಾ ಇಲ್ಲ, 20 ವರ್ಷ ಆಯ್ತು ನನ್ ಮದ್ವೆ ಆಗಿ, ತುಂಬಾ ಪ್ರಾಬ್ಲಮ್, ತುಂಬಾ ಸಾಲ. ಅವ್ರ ಫೋನ್ ನಂಬರ್ ಇದೆ, ಆದ್ರೆ ಅವ್ರ ಡೇಟ್ ಆಫ್ ಬರ್ತ್ ಇಲ್ದೇ ಇರೋದ್ರಿಂದ ನನ್ನ ನಂಬರ್ ಕೊಟ್ಟಿದ್ದೀನಿ. ನಿಮ್ ಮದ್ವೆ ಡೇಟ್ ಹೇಳಿ. 30/5/1994. 30/5/1994. ಜಯಶ್ರೀ ಅವರೇ, ಮಾರ್ನಿಂಗ್ ಮಂತ್ರ ಡೇ 1 ಇಂದ ನೋಡ್ತಿದ್ದೀನಿ ಅಂತ ಹೇಳ್ತಿದ್ದೀರಾ. ಈ ತಿಂಗಳ ಕೊನೆ ದಿನಗಳನ್ನ ಯೂಶ್ವಲಿ ಮದುವೆ ದಿನಾಂಕವಾಗಿ ನಾನು ಇಟ್ಕೊಡಲ್ಲ ಅಂತ ಆರ್ಯವರ್ಧನ್ ಅವರು ಹೇಳ್ತಿದ್ರು. ವೀಕ್ ಡೇ ಮದ್ವೆ ಆಗಿ 20 ವರ್ಷದಿಂದ ಆರ್ಯವರ್ಧನ್ ಅವ್ರು ಇರ್ಲಿಲ್ವಲ್ಲ, ಅವಾಗಿದ್ರು ಆರ್ಯವರ್ಧನ್ ಅವರು ಜೀ ಕನ್ನಡದಲ್ಲಿ ಇರ್ಲಿಲ್ಲ ಅಷ್ಟೇ. ಅಷ್ಟೇ ಅಮ್ಮ, 20 ವರ್ಷ ಹಿಂದೆ ಇಲ್ಲ, ಇನ್ ಮುಂದಾರು ಜನ ಚೇಂಜಸ್ ಆಗ್ತಂತ ನಂಗೆ ನಂಬಿಕೆ ಇದೆ. ಹೌದು ಸರ್. ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಇದೆ ತಾನೆ, ನಾವು ಹೇಳಿ ಎಷ್ಟು ದಿವಸ ಮಾರ್ನಿಂಗ್ ಮಂತ್ ಯಾವಾಗ ಸ್ಟಾರ್ಟ್ ಆಗಿದ್ದು ಡೇಟ್ ಗ್ಯಾಪ್ನ ಇದೆಯಾ? ಡೇಟ್ ಅಷ್ಟು ಗೊತ್ತಿಲ್ಲ, ಆದ್ರೆ ಶುರು ಪ್ರತಿ ಒಂದ್ ಶೋನು ನೋಡಿದೀನಿ ನಾನು ಶುರುವಾದ ದಿವಸದಿಂದ. ಸರಿ ಸರಿ, ಏನೇನ್ ಹೇಳ್ತೀನ ಮೊಬೈಲ್ ನಂಬರ್ ಅಲ್ಲಿ? 0 ಇರ್ಬಾರ್ದು ಅಂತ ಹೇಳ್ತೀರಾ, 9 ಪಕ್ಕ 9 ಶುರು ಆಗಿ ಲಾಸ್ಟಿಗ್ 0 ಅಥವಾ 7 ಬರಬಾರ್ದು, 7 ಬಂದ್ರೆ ಸಾಲ ಅಂತ ಹೇಳ್ತೀರಿ. 8 ಇರಬಾರ್ದು. ನಮ್ಮ ಮನೆಯವ್ರದ್ದು ಶುರುವಾಗೋದು 9, ಎಂಡ್ ಆಗೋದು 7ರಲ್ಲಿದೆ. ಅವರು ಅದೇ ನಾನ್ ಮನೇಲಿ ಇರೋದ್ರಿಂದ ನಾನ್ ಯಾವ ರೀತಿನೂ ಇದ್ ಮಾಡಲ್ಲ, ಅವ್ರಿಗೆ ಹೇಳ್ಬೇಕಿತ್ತು. ನೀವು 20 ವರ್ಷದಿಂದ ನಾನು ಇಲ್ಲ ಅಂತ ಹೇಳಿದ್ರಿ, ಆದ್ರೆ ಮಾರ್ನಿಂಗ್ ಮಂತ್ ನಾನು ಡೈಲಿ ಇದ್ದೀನಿ, ಯಾವತ್ತಾರು ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಳೋಣ ಸರ್, ನಿಮ್ಮ ಪ್ರೋಗ್ರಾಮ್ ನೋಡ್ಬಿಟ್ಟು ನನ್ನ ನಂಬರ್ ಚೇಂಜ್ ಮಾಡ್ಕೊಂಡೆ ಸರ್, ಸರಿದೆ ತಪ್ಪಿದೆ ಅಂತ ನೋಡಿ. ಏನಕ್ಕೆ ಈ ಥರ ನಾನು ನಿಮ್ಗೆ ಕೇಳ್ತಿದ್ದೀನಿ ಅಂದರೆ, ನಿಮ್ಮಿಚ್ಚಿ ನೀವೇ ಚೇಂಜ್ ಮಾಡ್ಕೋಬೋದು, ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರಲ್ಲಿ 39 ಬರೋಂಥ ಒಂದು ನಂಬರ್ ತಗೊಳ್ಳಿ, ತುಂಬ ಲಕ್ ಬರುತ್ತೆ. ಯಾವ ಡೇಟಲ್ಲಿ ತಗೋಬೇಕು, ಯಾವ ನಕ್ಷತ್ರದಲ್ಲಿ ತಗೋಬೇಕು, ಅದು ತುಂಬ ಟೈಮ್ ಹಿಡಿದಿದೆ. ಆದರೂ ಕೂಡ ನೀವು 39 ಒಂದು ಮೊಬೈಲ್ ನಂಬರ್ ತಗೊಳ್ಳಿ, ಒಳ್ಳೇದಲ್ಲ. 3-3 ಎಂಡ್ ಆಗಿ, ಓಕೆ, 3-3 ಇಂದ ಎಂಡ್ ಆಗಬೇಕು ನಿಮ್ಮ ಮೊಬೈಲ್ ನಂಬರ್, ಮತ್ತೆ ಎಲ್ಲವನ್ನ ಕೂಡಿದಾಗ 39 ಬರಬೇಕು ಅಂತ ಹೇಳ್ತಿದ್ದಾರೆ. ಇವಾಗ ನಮ್ಮ ಜೊತೆ ಒಬ್ರು ಲೈನ್ ಅಲ್ಲಿ ಇದ್ದಾರೆ, ಅವರ ಹೆಸರೇ ವೀಣಾ. ಹಲೋ ವೀಣಾ. ಹಲೋ. ಹಲೋ, ಹಾಯ್ ಹೇಳಿ, ನಿಮಗೆ ವಿಜಯದಶಮಿಯ ಶುಭಾಶಯಗಳು. ನೀವು ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಲೈನ್ ಡಿಸ್ಕನೆಕ್ಟ್ ಮಾಡ್ಬಿಡ್ತೀವಿ. ಹೇಳಿ, ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ. ಓಕೆ, ಹೇಗೆ ಬರ್ತದೆ ಮಾರ್ನಿಂಗ್ ಮಂತ್ರ? ತುಂಬಾ ಚೆನ್ನಾಗಿ ಬರ್ತಿದೆ ಸೌಜನ್ಯ, ಮತ್ತೆ ನೀವು ತುಂಬಾ ಚೆನ್ನಾಗಿ ನಡ್ಸ್ಕೊಳ್ತಾ ಇದ್ದೀರಾ. ಥ್ಯಾಂಕ್ ಯು ವೀಣಾ. ಇವಾಗ ನಮ್ ಜೊತೆ ದ ವೆರಿ ಫೇಮಸ್ ನ್ಯೂಮರಾಲಜಿಸ್ಟ್ ಇದಾರೆ, ಆರ್ಯವರ್ಧನ್ ಅವರು. ರೆಡಿನಾ ನಿಮ್ ಪ್ರಶ್ನೆ ಕೇಳೋದಕ್ಕೆ? ಹಾ ರೆಡಿ. ಓಕೆ, ಏನ್ ಪ್ರಶ್ನೆ ನಿಮ್ದು ವೀಣಾ? ಅದಕ್ಕೂ ಮುಂಚೆ ನಿಮ್ ಡೇಟ್ ಆಫ್ ಬರ್ತ್ ಹೇಳ್ಬಿಡಿ ಅಚ್ಚ ಕನ್ನಡದಲ್ಲಿ ಹೇಳಿ. ಹೇಳಿ, ಏನ್ ನಿಮ್ಮ ಪ್ರಶ್ನೆ ಏನು ಅದ್ರ ಬಗ್ಗೆ? ಅದಕ್ಕೂ ಮುಂಚೆ ಕೂಡಿದೀರಾ ನಿಮ್ಮ ಡೇಟ್ ಆಫ್ ಬರ್ತ್ ನ? ಐದು ಅಂದ್ರೆ ತುಂಬಾ ಲಕ್ಕಿ ಅಂತ ಹೇಳ್ತಿರ್ತಾರೆ ಗೊತ್ತಲ್ವಾ. ನಿಮ್ ಪ್ರಶ್ನೆ ಏನು ವೀಣಾ? ನನ್ ಜಾಬ್ ಬಗ್ಗೆ ಕೇಳ್ಬೇಕಿತ್ತು. ಏನು, ಏನ್ ಪ್ರಶ್ನೆ? ನಂಗೆ 2 ಮಂತ್ಸ್ ಆಗಿದೆ ನಾನು ಕೋರ್ಸ್ ಮುಗಿಸಿ, ನಾನು ಇನ್ನೂ ಜಾಬ್ ಸಿಕ್ಕಿಲ್ಲ, ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಅದ ಯಾವಾಗ ಸಿಗುತ್ತೆ? ವೀಣವ್ರೆ, ಏನ್ ನಕ್ಷತ್ರ ನೀವು ಹುಟ್ಟಿರೋದು? ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರ ವೃಷಭ ರಾಶಿ. ಹಾ, ಖಂಡಿತಲ್ಲೂ ಕೆಲಸ ಸಿಗುತ್ತೆ, ಯಾಕಂದ್ರೆ ವೃಷಭ ರಾಶಿಗೆ ಟೈಮ್ ಚೆನ್ನಾಗಿದೆ. ನಿಮ್ ಡೇಟ್ ಆಫ್ ಬರ್ತಲ್ಲಿ 27 ಅಂದ್ರೆ, 27 ಅಂದ್ರೆ ಸ್ವಲ್ಪ ಈ ವರ್ಷ ಹಿನ್ನಡೆ ಅಂತ ಇದೆ, ಕೆಲಸ ಸಿಕ್ಕೇ ಸಿಗುತ್ತೆ. ನೀವು ಹೆಚ್ಚಾಗಿ ಕೆಲಸ ಸಿಗ್ಬೇಕಂದ್ರೆ, ಕೆಲಸ ಸಿಗೋಕ್ಕೆ ಒಂದು ಒಳ್ಳೆಯ ಒಂದು ನೀವು 3, 1, 10, 6 ತಾರೀಕಲ್ಲಿ ಹೆಚ್ಚಾಗಿ ಕೆಲಸ ಮಾಡೋಕ್ಕು. ಇವರು ತುಂಬ ರಾಜೋಗ ಡೇಟು 24. ಸುಬ್ರಹ್ಮಣ್ಯನಿಗೆ ಹೆಚ್ಚಾಗಿ ಹೋಗ್ತಾ ಬರ್ರಿ ಮಂಗಳವಾರ. ಆಮೇಲೆ ನಾನು ಹೇಳಿರೋ ಡೇಟಲ್ಲಿ ಹೊಸ ಬಟ್ಟೆ ಹಾಕ್ತಾ ಬರ್ರಿ. ಆಮೇಲೆ ಒಂದು 9 ಕೆಜಿ ತಗ್ರಿ ಬೆಳೆನ ನೀವು ತಂದಿಟ್ಟು ಒಂದು 9 ದಿವಸ ಪೂಜೆ ಮಾಡಿಬಿಟ್ಟು ಸುಬ್ರಹ್ಮಣ್ಯ ಟೆಂಪಲ್ಗೆ ಕೊಡಿ, ಇಲ್ಲ ಯಾರು ಬಡ ಮಕ್ಕಳಿಗೆ ದಾನವಾಗಿ ಕೊಡಿ, ಎಲ್ಲರೂ ಇರೋಂಥವ್ರಿಗೆ. ಇಲ್ಲ ಯಾರು ಬಿಲ್ಡಿಂಗ್ ಕಟ್ತಿರಂತ ಗಾರೆ ಕೆಲಸ ಮಾಡೋಂಥವ್ರು, ಈ ಹುಬ್ಳಿ ಧಾರವಾಡ ಕಡೆಯಿಂದೆಲ್ಲ ಬಂದು ಬೆಂಗಳೂರು ಮಾಡ್ತೈತೆ, ಅವ್ರಿಗೆ ನೀವು ದಾನ ಕೊಟ್ಟರೆ, ಕುಜಗ್ರಹನೇ ಆಗಿರೋದ್ರಿಂದ ಭೂಮಿ ಮನೆ ಕಟ್ತಾರು ಕೂಡ ಅವ್ರಿಗೆ ಕೊಡೋದ್ರಿಂದ ನಿಮಗೆ ಬೇಗ ಕೆಲಸ ಸಿಗುತ್ತೆ. ಖಂಡಿತವಲ್ಲೂ ನಿಮ್ಗೆ ಭಾಳ ಒಳ್ಳೆ ಡೇಟು, ತುಂಬ ಚೆನ್ನಾಗಿದೆ. ನನ್ನ ಡೇಟ್ ಆಫ್ ಬರ್ತ್ ಉಲ್ಟಾ, ನಾನು 5 & 9, ನೀವು 9 & 5 ಕಾಂಬಿನೇಷನ್. ನೀವೆಲ್ಲವೂ ನೇಮ್ ನಂಬರ್ನ 24 ಇಡಿ, ನಿಮ್ಗೆ ತುಂಬ ಲಕ್ ಬರುತ್ತೆ. ನನ್ನ ನೇಮ್ ನಂಬರ್ 24, ನಿಮಗೂ ನೇಮ್ ನಂಬರ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ 6 ಅಲ್ಲಿ ಇಟ್ಕೊಳ್ಳಿ,
ಖಂಡಿತವಾಗ್ಲೂ ಕೆಲಸ ಸಿಕ್ಕೇ ಸಿಗುತ್ತೆ. ಒಳ್ಳೇದಾಗುತ್ತೆ. ವೆರಿ ನೈಸ್. 24 ಅಂತಿದ್ದ ಹಾಗೆ ಆರ್ಯವರ್ಧನ್ ಅವರ ಲಕ್ಕಿ ನಂಬರ್ ಕೂಡ 24. ಅಂಡ್ ಆರ್ಯವರ್ಧನ್ ಅವರು ಮುಂಚೆ ಅವರಿಗೆ ವರದರಾಜು ಅಂತ ಹೆಸರಿತ್ತು. ಸೊ ಹೆಸರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಬಂದ್ರು. ವರದರಾಜು ಆದ ತಕ್ಷಣ ಆರ್ಯವರ್ಧನ್ ಅಂತ ಇಟ್ಕೊಂಡ್ರ ಇಲ್ಲ, ಸುಮಾರು ಹೆಸರುಗಳನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಬಂದ್ರು. ಯಾವ್ದು ವರ್ಕ್ ಆಗುತ್ತೆ, ಯಾವ್ದು ವರ್ಕ್ ಆಗುತ್ತೆ ನೋಡೋಣ ಅಂತ ಪ್ರತಿ ಸಲ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರು ರೇಷನ್ ಕಾರ್ಡ್ ಅಲ್ಲಿ, ಪ್ಯಾನ್ ಕಾರ್ಡ್ ಅಲ್ಲಿ ಎಲ್ಲದ್ರಲ್ಲೂ ಹೆಸರನ್ನ ಚೇಂಜ್ ಮಾಡಿಸ್ತಾ ಬಂದ್ರು. ಫೈನಲಿ ಆರ್ಯವರ್ಧನ್ ಅಂತ ಹೆಸರು ಇಟ್ಕೊಂಡ್ಮೇಲೆ ಸಖತ್ತಾಗಿ ಕ್ಲಿಕ್ ಆದ್ರು. ಅದಕ್ಕೋಸ್ಕರನೇ ಹೇಳೋದು, ಅವ್ರು ಸುಮ್ನೆ ಏನೋ ಒಂದ್ ಹೇಳಲ್ಲ, ಅವ್ರ ಜನರಿಗೆ ಏನ್ ಹೇಳ್ತಾರೋ ಅವರು ಕೂಡ ಅದನ್ನ ಫಾಲೋ ಮಾಡ್ತಿದ್ದಾರೆ, ಅನುಭವಿಸಿರ್ತಾರೆ. ಹೌದು, ವರದರಾಜು ಅಂತ ಹೆಸರಿಟ್ಕೊಂಡಾಗ ಅವ್ರಿಗೆ ಆಲ್ಮೋಸ್ಟ್ 300,000 ಸಾಲ ಇತ್ತು ಲಾಭ ಇರ್ಲಿ. ಇವತ್ತು ಕೋಟಿಗೆ ಬಾಳ್ತಾರೆ, ಮನಸ್ಸು ಕೂಡ ಅಷ್ಟೇ ಏನೋ ಕೋಟಿಗೆ ಬಾಳತ್ತೆ. ಸೊ ಇಂಥ ಆರ್ಯವರ್ಧನ್ ಅವ್ರ ಹತ್ರ ನೀವು ಮಾತಾಡ್ಬೇಕು ಅಂತಿದ್ರೆ ಕಾಲ್ ಮಾಡ್ಬೋದು 4121999 ಈ ನಂಬರ್ಗೆ. ಎಂಟೂವರೆಗೆ ನಾವು ಅಫಿಷಿಯಲ್ ಆಗಿ ಜೀ ಕನ್ನಡ ವಾಹಿನಿ ಮೂಲಕ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಬೆಳಗ್ಗೆ 5 ಗಂಟೆಯಿಂದಾನೇ ಮೆಸೇಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ. ಬಿಕಾಸ್ ಒಬ್ರನ್ನೊಬ್ರು ಮೋಟಿವೇಟ್ ಮಾಡ್ಕೊಳ್ತಾ ಇದೀವಿ. ನಾನು ಬೆಳಗ್ಗೆ ಒಂದು 5 ಕಾಲಷ್ಟೊತ್ತಿಗೆ ಎದ್ದು ವಾಕಿಂಗ್ ಎಲ್ಲ ಮಾಡ್ತಿರ್ತೀನಿ. ಇವನು 5 ಕಾಲ 5 ವರೆಗೆ ಎದ್ದು ಮೆಸೇಜ್ ಮಾಡ್ತಾನೆ, ಇದ್ಯಾ ವಾಕ್ ಮಾಡ್ತಿದ್ಯಾ ನಾನು ಹೊರಟ ಇವಾಗ ಅಂತ. ಆಮೇಲೆ ಬೆಳಗ್ಗೆ ಇವ್ರ ತಾಯಿ ಕೂಡ ರೇಡಿಯೋ ಪ್ರೋಗ್ರಾಮ್ ಕೇಳ್ತಾ ಆಮೇಲೆ ಆಫೀಸಿಗೆ ಬೇಗ ಬಂದು ಮಾರ್ನಿಂಗ್ ಮಂತ್ರದಲ್ಲಿ ಏನ್ ಸ್ಪೆಷಲ್ ಮಾಡೋದು ಅಂತಲೇ ಯೋಚನೆ ಮಾಡ್ತಾ ನೋಡಿ. 8:30 to 9:30 ನೀವು ಕಾರ್ಯಕ್ರಮ ಇಷ್ಟಪಡ್ತೀರಾ ಅಂದ್ರೆ ಅದಕ್ಕೆ ಮುಂಚಿನ ನಮ್ಮ ಶೆಡ್ಯೂಲ್ ಹೇಗೆಲ್ಲ ಇರುತ್ತೆ, ಬಿಸಿ ಇರುತ್ತೆ. ಸೊ ಅದಕ್ಕೆ ಹೇಳೋದು ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಅಂತಾರೆ. ಜೊತೆಗೆ ಜಾಸ್ತಿ ಟೈಮ್ ನ ನಾವು ಆಫ್ ಸ್ಕ್ರೀನ್ ಸ್ಪೆಂಡ್ ಮಾಡಿದಾಗ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ನಡುವೆ ಯಾಕೋ ಸ್ವಲ್ಪ ಜಾಸ್ತಿ ಕ್ಲಿಕ್ ಆಗ್ತಾ ಇದೆ, ಬಿಕಾಸ್ ಆಚೆ ಕಡೆ ಸ್ವಲ್ಪ ಅವಾಗ ಸಿಗ್ತಾ ಇರ್ತೀವಿ, ವಿಷಯಗಳನ್ನ ಹಂಚ್ಕೊಂತಾ ಇರ್ತೀವಿ. ಹೌದು, ನನ್ನ ಆಪ್ತ ಮಿತ್ರ ಕೂಡ ಅರುಣ್ ಅಂಡ್ ನಮ್ಮ ಆಪ್ತ ಮಿತ್ರ ಯಾರಪ್ಪ, ಆರ್ಯವರ್ಧನ್ ಅವರು. ಹೌದು, ಎ ಮತ್ತೆ ಎ, ವೆರಿ ನೈಸ್. ಇವಾಗ ಎ ಮತ್ತೆ ಎ ಮಧ್ಯೆ ಎಸ್ ನಾನು ಕೂತಿದ್ದೀನಿ. ಹೌದು, ಬಟ್ ಖುಷಿ ಇದೆ. ಒಂಥರ ಇವನೊಂಥರ ತಮಾಷೆ ಮಾಡ್ತಿರ್ತಾನೆ, ಇವರು ಸಾಕಷ್ಟು ವಿಷಯಗಳನ್ನ ಹೇಳ್ತಿರ್ತಾರೆ. ಇನ್ಫ್ಯಾಕ್ಟ್ ನಾವು ಆಫ್ ಸ್ಕ್ರೀನ್ ಮಾತಾಡ್ತಿರ್ತೀವಿ ಫೋನ್ ಅಲ್ಲಿ ಸುಮಾರು. ಅಂಡ್ ನೀವು ಹೇಳ್ತಾ ಇದ್ರಿ ನನ್ಗೆ ನಿನ್ನೆ ಒಂದ್ ಪ್ರಶ್ನೆ ಕೇಳಿದ್ರು ಇವರು, ಎಲ್ಲಿದ್ದೀರಾ ಮೇಡಮ್ ಅವರೇ ಅಂದ್ರು. ನಾನು ಸರ್ MG ರೋಡ್ ದಾಟ್ದೆ, ಇವಾಗ ಬನ್ನೇರುಘಟ್ಟ ರೋಡ್ ಕಡೆ ಹೋಗ್ತಿದ್ದೀನಿ. ಓಕೆ, ಬೆಂಗಳೂರಲ್ಲಿ ಎಷ್ಟು ಏರಿಯಾಗಳಿದೆ ಒಂದಷ್ಟು ಹೆಸರುಗಳು ಹೇಳಿ ಅಂದ್ರು. ಜಯನಗರ್, ಆರ್ಟಿನಗರ್, ಮಲ್ಲೇಶ್ವರಂ, ಸದಾಶಿವನಗರ್, ಈ ಥರ ಎಲ್ಲ ಹೇಳ್ತಾ ಹೋದೆ. ನೀವು ಒಂದು ಯೋಚನೆ ಮಾಡಿದ್ದೀರಾ, ಬೆಂಗಳೂರಲ್ಲಿ ಯಾವ ಏರಿಯಾಗೂ ಯಾಕೆ ನಕ್ಷತ್ರದ ಹೆಸರುಗಳನ್ನ ಇಟ್ಟಿಲ್ಲ? ಅಶ್ವಿನಿ ನಗರ ಅಂತ ಇಡ್ಬೋದಿತ್ತು, ಉತ್ತರ ನಗರ ಅಂತ ಇಡ್ಬೋದಿತ್ತು, ಯಾಕೆ ಇಟ್ಟಿಲ್ಲ? ಆಕ್ಚುಲಿ ಗುಡ್ ಕ್ವೆಶ್ಚನ್. ಒಂದೇ ಒಂದ್ ಏರಿಯಾಗೂ ಬೆಂಗಳೂರಲ್ಲಿ ನಕ್ಷತ್ರದ ಹೆಸರನ್ನೇ ಇಟ್ಟಿಲ್ಲ. ಹಾಗೊಂದ್ ವೇಳೆ ಏನಾದ್ರೂ ಇಟ್ಟರೆ ಒಳ್ಳೇದಾಗತ್ತಾ ಇಲ್ವಾ? ಯಾಕೆ ಈ ಟಾಪಿಕ್ ಬಂತು ಸರ್, ನೀವೇ ಹೇಳ್ಬಿಡಿ. ನನ್ನ ಆಸೆ ಏನಪ್ಪ ಅಂದ್ರೆ, ರಾಶಿ ಹೆಸರುಗಳು ನಕ್ಷತ್ರ ಹೆಸರುಗಳನ್ನ ಇಟ್ಟಿದ್ರೆ ತುಂಬಾ ಲಕ್ ಬರುತ್ತೆ. ಒಂದೊಂದು ಹೆಸರನ್ನ ಕೌಂಟ್ ಮಾಡಿದಾಗ ಆ ಏರಿಯಾದಲ್ಲಿ ರೌಡಿ ಜಂಗ ಆಗ್ಬೇಕು, ಕೆಟ್ಟದ್ದಾಗಬೇಕು, ತೊಂದರೆ ಆಗ್ಬೇಕು ಅಂತಿರುತ್ತೆ.
ನೀವೆಲ್ಲವನ್ನೂ ತೆಗೆದು ನೋಡಿ, ಯಾವ್ಯಾವ ಜಾಗ ವಾಯುಮೂಲೆ ಮತ್ತು ಕುಬೇರನ ಮೂಲೆ ಇವೆಲ್ಲವೂ ಡೌನ್ ಬರ್ತಾವೆ, ಅವೆಲ್ಲ ರೌಡಿಸಂಗ್ ಲೀಸ್ಟಲ್ಲಿದ್ದಾವೆ, ರೌಡಿಸಂಗ್ ಲೀಸ್ಟಲ್ಲಿದ್ದಾವೆ. ಅಂದರೆ ನೀವು ಹೇಳ್ಬೋದು ಯಾಕಪ್ಪ ಹಿಂಗೆಲ್ಲ ಆಗ್ತೈತೆ ಇವಾಗ ಹಿಂದೆ, ಇವಾಗ ಚಾಮರಾಜಪೇಟೆ ಡೌನಲ್ಲಿ ಟಿ ಆರ್ ಪಿ ಮಿಲ್ ಆಕಳೆಲ್ಲ ತುಂಬ ರೌಡಿಸಂಗ್ ಇದ್ದರು ಅಂತ ಹೇಳ್ತಾರೆ. ಮತ್ತು ಈ ಜಯರಾಜನ ಇದರಲ್ಲಿ ಇದ್ರೂ ಕೂಡ ಅದು ವಿಸಂಗಡನು ಶ್ರೀರಾಮ್ಪುರ ಶ್ರೀರಾಮ್ಪುರ ಮೆಜೆಸ್ಟಿಕ್ ಹಿಂದ್ಗಡೆ ಓಕ್ಲಿಪುರ ಓಕ್ಲಿಪುರಮು ಆಮೇಲೆ ಗೌರಿಪಾಳ್ಯ ಈ ಕಡೆ ಟಾನಿ ರೋಡು ಇವೆಲ್ಲವೂ ಕೂಡ ಈ ದಿಕ್ಕು ಡೌನ್ ಆದರೆ ಆ ಏರಿಯೆಲ್ಲ ಆ ರೌಡ್ ಜಂಗ್ ಲಿಸ್ಟ್ಗೆ ಸೇರ್ತಾವೆ, ಅಂದರೆ ಕೆಟ್ಟ ಲಿಸ್ಟ್ಗೆ ಸೇರ್ಸುತ್ತೆ. ಅಂದರೆ ಆ ಏರಿಯಾ ಜನ ಅಲ್ಲ, ಆ ವೆದರೇ ಚೇಂಜ್ ಮಾಡಿಸುತ್ತೆ. ಅಂದರೆ ಆ ವೆದರ್ ಇವಾಗ ಮಲೆನಾಡಲ್ಲಿದ್ದರೆ ಮಲೆನಾಡ್ ಥರನೇ ಇರ್ತಾರೆ, ಬೆಂಗಳೂರಲ್ಲಿ ಬೆಂಗಳೂರು ಥರನೇ ಇರ್ತಾರೆ. ಆವಾಗ ಏನು ಮಾಡ್ಬೇಕಂದ್ರೆ ಈ BDS ಸೈಟ್ ಎಲ್ಲ ಮಾಡೋಂಥವ್ರು ದಯವಿಟ್ಟು ನಾನು ಅವ್ರನ್ನ ಕೈ ಮುಗಿದು ಕೇಳ್ಕೊತೀನಿ, ಸುಮ್ಮ ಸುಮ್ಮನೆ ಒಂದು ಸೈಟ್ ಮಾಡಬಾರ್ದು, ಲೆವೆಲ್ ಮಾಡಬೇಕು. ಯಾಕೆ ಸದಾಶಿವನವ್ರ ಹೈಟಲ್ಲಿದೆ ನೀವು ನೋಡಿ, ಸದಾಶಿವನವ್ರು ಭಾಳ ಹೈಟಲ್ಲಿದೆ, ಏನಕ್ಕೆ ಒಂದಡಿ 25 ಏನಂತ 20 ಏನಕ್ಕೆ ಇಷ್ಟೊಂದು ರೈಟ್ ಜಾಸ್ತಿ ಆಗುತ್ತೆ, ಏನಕ್ಕೆ ಈ ಏರಿಯಾದಲ್ಲಿ ವೈಬ್ರೇಷನ್. ಜಯನಗರ ನೋಡಿ ಎಷ್ಟು ಚೆನ್ನಾಗಿದೆ, ಅದೇ ಜಯನಗರ ನೋಡಿ 4 ಬ್ಲಾಕಲ್ಲಿ ಆ ದೇವಮೂಲ ಎಲ್ಲ ಡೌನ್ ಬರುತ್ತೆ, ಎಷ್ಟೊಂದು ವ್ಯಾಪಾರ ಆಗ್ತಿರುತ್ತೆ ಆ ಜಾಗದಲ್ಲಿ ಇಷ್ಟೊಂದು. ಮತ್ತೆ MG ರೋಡು ನೋಡಿ ಎಷ್ಟು ಹೈಟಲ್ಲಿದೆ, MG ರೋಡ್ ಎಲ್ಲ ಹೈಟಲ್ಲಿದೆ. ಏನಕ್ಕೆ ಇಷ್ಟೊಂದೆಲ್ಲ ಅಂದರೆ ಈ ಏರಿಯಾದಲ್ಲೇ ನೀವು MG ರೋಡಿಂದ ಮುಂದಕ್ಕೆ ಹೋಗ್ಬಿಟ್ರೆ ಸ್ವಲ್ಪ ಮುಂದಕ್ಕೆ ರೈಟ್ ಸೈಡ್ ಹೋದ ಅಲ್ಲೊಂದು ಏರಿಯಾ ಇದೆ, ಅದು ಎಷ್ಟು ಹೇಳಕ್ಕೆ ಇಷ್ಟಪಡಲ್ಲ, ಎಲ್ಲ ಈ ಲಿಸ್ಟಲ್ಲಿ ಸಿಗ್ತವೆ. ಇನ್ನು ಮುಂದೆ ದಯವಿಟ್ಟು ಇದನ್ನ ನೀವು ಒಳ್ಳೆ ಪ್ರಶ್ನೆ ಕೇಳಿದೆ ನೋಡಿ. ಇವಾಗ ಬೇಕಾದ್ರೆ ಮುಂದೆ ದೇವೇಗೌಡರ ಹೆಸರು ಇಡ್ತಾರೆ, ಸಿದ್ದರಾಮಯ್ಯವ್ರ ಹೆಸರು ಇಡ್ತಾರೆ. ಆದರೆ ಸಿದ್ದರಾಮಯ್ಯಗೆ ಒಂದು ರೋಡ್ ಇಡೋ ಬದಲು ದೇವೇಗೌಡರಿಗೆ ಒಂದು ರೋಡ್ ಇಡೋ ಬದಲು ಅವರಿಬ್ಬರು ಕುಂಭರಾಶಿ ಬಿಟ್ಟಿದ್ರೆ, ಕುಂಭರಾಶಿಗೆ ಒಂದು ಹೆಸರು ಇಟ್ಟಿದ್ರೆ ಎಷ್ಟು ಆಲ್ ಓವರ್ ವರ್ಲ್ಡಲ್ಲಿ ಎಷ್ಟು ಜನ ಹುಟ್ಟಿದ್ರು, ಅವರೆಲ್ಲ ನಮ್ಮ ರಾಶಿಲಿ ಹೆಸರಿಟ್ಟವ್ರೆ, ನಮ್ಮ ರಾಶಿಲಿ ಹೆಸರಿಟ್ಟವ್ರೆ ಅಂದರೆ ಆವಾಗ ಅಯ್ಯ ನಮ್ಮ ರಾಶಿಯಪ್ಪ ನಮ್ಮ ಏರಿಯಾ ಚೆನ್ನಾಗಿ ಇಟ್ಕೊಳ್ಳೋಣ ಅಂತಾರೆ. ಅದು ಯಾರೇ ಒಬ್ಬ ಕುಂಭರಾಶಿ ಹುಟ್ಟಿದ್ರು ಅಯ್ಯ ನಮ್ಮ ಏರಿಯಾ ಹೆಸರಿಟ್ಟವ್ರೆ, ನನ್ನ ರಾಶಿ ಇದು, ನನ್ನ ಮಗನ ರಾಶಿ ಇದು, ನಮ್ಮ ಏರಿಯಾ ಒಂದು ಸ್ವಲ್ಪ ಗುಡ್ಸೋಣ, ಲೈಟ್ ಹೋಗಿತ್ತಾ ಒಂದು ನಮ್ಮ ದುಡ್ಡಲ್ಲಿ ಒಂದು 10 ರೂಪಾಯಿ ಕೊಟ್ಟು ಹಾಕ್ಸೋಣ ಅಂತ ಆಸೆ ಬರುತ್ತೆ. ದೇವೇಗೌಡರ ಹೆಸರಿದೆ, ಸಿದ್ದರಾಮಯ್ಯ ಹೆಸರಿದೆ, ಬಿಡಿ ಅವರೇ ಬಂದು ಮಾಡ್ಕೊಳ್ಳಿ ಅಂತ ಬರಬಾರ್ದು. ದೇವೇಗೌಡರು ಹೆಸರಿಡೋ ಬದಲು ಸಿದ್ದರಾಮಯ್ಯವರು ಕೂಡ, ಸಿದ್ದರಾಮಯ್ಯವರು ಕುಂಭರಾಶಿನೇ ಬರುತ್ತೆ. ಇವಾಗ ನೋಡಿ ನಾನು ಕುಂಭರಾಶಿ, ಈ ಕುಂಭರಾಶಿ ಹೆಸರಿಟ್ಟಾರಪ್ಪ, ಇಲ್ಲೊಂದು ನಿಮಿಷ ಕೂರೋಣ, ಇಲ್ಲಿರೋ ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗೋಣ, ಇಲ್ಲ ಒಂದು ಸ್ವಲ್ಪ ಇಲ್ಲಿ ಯಾರಿಗೋ ಒಂದು ಬಡವ್ರಿಗೆ ಹೆಲ್ಪ್ ಮಾಡೋಣ ಅಂತ ತನ್ನ ತಾನೇ ಸ್ಟಾರ್ಟ್ ಆಗ್ಬಿಡುತ್ತೆ. ದಯವಿಟ್ಟು ಇನ್ನು ಮುಂದೆ ಈ ರಾಶಿ ಹೆಸರುಗಳು ಇಡೋಕೆ ಸ್ಟಾರ್ಟ್ ಮಾಡಿ. ಅವ್ರು ಯಾವ ರಾಶಿ ಹುಟ್ಟಿರ್ತಾರೆ ಆ ರಾಶಿ ಹೆಸರು ಇಟ್ಬಿಡಿ, ಅವ್ರ ಹೆಸರೇ ಬೇಡ, ಆ ರಾಶಿ ಹೆಸರು ಇಟ್ಬಿಟ್ರೆ ಆ ರಾಶಿ ಹುಟ್ಟಿದ್ರು ನಾಳೆ ಫೇಮಸ್ ಸ್ಟಾರ್ ಕೂಡ ಎಲ್ಲ ಆ ರಾಶಿಗೆ ಬರ್ತಾರೆ. ಚಿಕ್ಕ ಪ್ರಶ್ನೆ, ಇವಾಗ ರಸ್ತೆಗಳಿಗೆ ಮತ್ತೆ ಏರಿಯಾಗಳಿಗೆ ಈ ತರ ರಾಶಿ ಅಥವಾ ನಕ್ಷತ್ರದ ಹೆಸರುಗಳನ್ನ ಇಟ್ಟರೆ ಒಳ್ಳೇದಾಗುತ್ತೆ ಅಂತ ನೀವು ಹೇಳ್ತೀರಿ. ಇದೇ ತರ ಇವಾಗ ಎಷ್ಟೋ ಸಲ ನಮಗ ಆಸೆ ಇದ್ರು ಕೂಡ ನಮ್ಮ ಕೈಲಿ ಏನು ಇರೋದಿಲ್ಲ, ಅಂತ ಸಮಯದಲ್ಲಿ ನಮ್ಮ ಮನೆಗಳಿಗೆ ಆ ಹೆಸರು ನೀಡಬಹುದಾ? ಮನೆಗೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ಯಜಮಾನನ ರಾಶಿ ಅಥವಾ ನಕ್ಷತ್ರದ ಹೆಸರು ಇಲ್ಲ ಇಲ್ಲ ಬೇಡ ಬೇಡ, ಮನೆಗೆಲ್ಲ ಬೇಡ, ಮನೇಲಿ ನಕ್ಷತ್ರ ನಿಮ್ ಇಡ್ಬೋದು, ರಾಶಿ ಹೆಸರಲ್ಲಿ ಇಡೋದು ಬೇಡ. ಏನಕ್ಕೆಂದ್ರೆ ಆ ರಾಶಿಗೆ ಎಲ್ಲ ಗ್ರಹಗಳು ಬಂದು ಹೋಗ್ತಾ ಇರ್ತವೆ, ಹಂಗೆ ಏರಿಯಾದಲ್ಲಿ ಎಲ್ಲ ಜನರು ಬಂದು ಹೋಗ್ತಾ ಇರ್ತಾರೆ. ಅಲ್ಲಿಟ್ಟಿರೋ ತುಂಬ ಒಳ್ಳೆಯದು ನೋಡಿ. ಉಪೇಂದ್ರ ಮನೆ ಸುಮ್ಮನೆ ಅಂತ ಇಟ್ಟಾರೆ, ಅವ್ರು ಕರೆಕ್ಟಾಗಿ ಇಟ್ಟಾರೆ, ಮನೆ ಸುಮ್ಮನೆ ಅವ್ರ ಮನೆ ಹೆಸರು ಅದೇ ಥರ ಅಂತ ಇಟ್ಟಿರೋದು ಏನಕ್ಕಪ್ಪ? ಆಮೇಲೆ ನೀವು ಸಿನಿಮಾದವ್ರ ಬಗ್ಗೆ ಒಂದು ಸ್ವಲ್ಪ ಎತ್ಕೇಂದ್ರೆ, ಅವ್ರ ಬಗ್ಗೆ ಏನಕ್ಕಂದ್ರೆ ಈ ಸಿನಿಮಾದವರು ಜಾಸ್ತಿ ರೆಡ್ ಕಲರ್ ಮನೇಲಿ ಇರಬಾರ್ದು, ರೆಡ್ ಕಲರ್ ಕಾರ್ ಓಡಾಡಬಾರ್ದು. ಏನಕ್ಕಪ್ಪ ಅಂದರೆ ಅವ್ರಿಗೆ ಒಂದು ಬರಲ್ಲ ನೋಡಿ. ಪ್ರಭಾಕರ್ ಅವರು ರೆಡ್ ಕಲರಲ್ಲಿದ್ದರು, ಶಿವಣ್ಣ ಅವ್ರದ್ದು ಹಿಂದೆ ಒಂದು ರೆಡ್ ಕಲರ್ ಕಾರ್ ಇತ್ತು, ನಾನು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀನಿ. ರೆಡ್ ರೆಡ್ ಕಲರ್ ಕಾರಲ್ಲಿರೋದು, ಇವ್ರು ಯಾರು ಸಿನಿಮಾ ಅಂದ್ರು ರೆಡ್ ಕಲರ್ನ ಇಷ್ಟ ಬೀಳ್ಬಾರ್ದು, ಅದು ಕುಜಗ್ರಹ. ಸಿನಿಮಾದವ್ರು ಮಾತ್ರ ಅದೇನೋ ಗೊತ್ತಿಲ್ಲ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಈ 9, 18, 27ನೇ ತಾರೀಕು ಕೊಟ್ಟರವರು ಸಿನಿಮಾ ರಂಗದಲ್ಲಿ ದೊಡ್ಡ ಪೊಡಿದರ್ ಆಗೋಕ್ಕಾಗಲ್ಲ, ಯಾರು ಕೀಳು ಆಗೋಕ್ಕಾಗಲ್ಲ. ನೀವು ಹೇಳ್ತಿದ್ರೆ ಆಕ್ಟರ್ ಆಗ್ಬೋದು, ಆಕ್ಟರ್ ಆಗ್ಬೋದು. ಆಮೇಲೆ ಕಾರು ಕೂಡ, ಇವತ್ತು 5 ಪೂಜೆ ಆಗಿರೋದ್ರೆ ಕಾರ್ ಬಗ್ಗೆ ಟ್ರಾವೆಲ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡಿ, ಯಾವಾಗಲೂ ಅಷ್ಟೇ ರೆಡ್ ಕಲರ್ ಕಾರು ತುಂಬಾ ಆಕ್ಸಿಡೆಂಟ್ ಆಗಿಲ್ಲ. ನೀವು ಅಬ್ಸರ್ವ್ ಮಾಡಿದ್ರ? ತುಂಬಾ ಆಗಿಲ್ಲ, ಒಂದೇ ಅಂದ್ರೆ ಯಾರೋ ಕಲ್ತಿರಲ್ಲ ಡ್ರೈವಿಂಗ್ ಅವ್ರಿಗೆ ಕೊಟ್ಬಿಟ್ಟಿರ್ತಾರೆ. ಸಿಲ್ವರ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಹೌದೌದು, ಸಿಲ್ವರ್ ಏನಕ್ಕಾಗುತ್ತೆ? ಇದೆಲ್ಲ ಒಂದು 12 ಗಂಟೆ ಟೈಮಲ್ಲಿ ಆಗುತ್ತೆ, 11 ರಿಂದ 12 ಗಂಟೆಲಿ ಆಗುತ್ತೆ. ಇದೇನಕ್ಕಂದ್ರೆ ಸೂರ್ಯನ ಕಿರಣ ಟಾರ್ ರೋಡಿಗೆ ಹೊಡೆದು ಟಾರ್ ರೋಡಿಂದ ಬಂದಿರೋಂಥ ಕಲರು ಲೈಟ್ ಸೆಡ್ ಆಗಿ ಒಂಥರ ಕಪ್ಪು ಕಲರ್ ಸಿಗುತ್ತೆ, ಆ ಕಲರ್ ಸಿಲ್ವರ್ ಕಲರ್ ಲೈಟ್ ಆಗಿ ಆವಾಗ ಆ ಟೈಮಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಈ ಸಿಲ್ವರ್ ಕಲರ್ ಗಾಡಿಗಳೆಲ್ಲ ಜಾಸ್ತಿ ಮಧ್ಯಾಹ್ನ ಟೈಮಲ್ಲಿ ಆಗುತ್ತೆ, ಅದಾದ್ಮೇಲೆ ಆಗಲ್ಲ, ಒಂದು 4-5 ಗಂಟೆ ಮೇಲೆ ಆಗಲ್ಲ. ಈ ಒಂದು 10 ರಿಂದ 1-3 ಗಂಟೆ ಒಳಗಡೆ ಸಿಲ್ವರ್ ಕಲರ್ ಗಾಡಿ ಆಕ್ಸಿಡೆಂಟ್ ಆಗುತ್ತೆ. ಆಮೇಲೆ ವೈಟ್ ಕಲರ್ ಕಾರ್ಗಳು ಜಾಸ್ತಿ ಮರ್ಕ್ ಬಿದ್ದುಬಿಡ್ತವೆ, ಹೋಗಿ ಮರ್ಕ್ ಬಿದ್ದುಬಿಡ್ತವೆ ವೈಟ್ ಕಲರ್ ಕಾರ್ಗಳು, ಚಂದ್ರನ ಕಲರ್. ಹೌದೌದು, ಆಮೇಲೆ ಈ ವೈಟ್ ಕಲರ್ ಕಾರ್ಗಳು, ಆಮೇಲೆ ವೈಟ್ ಕಲರ್ ನೀವು ಯಾವುದೇ ಕಾರ್ ನೋಡಿ ಎಲ್ಲ ಕಡೆ ಟಚ್ ಆಗಿರುತ್ತೆ. ಇವಾಗ ಒಂದು ವೈಟ್ ಇರೋಂತ ಒಂದು ತುಂಬಾ ಸುಂದರವಾಗಿರುವಂತ ಒಂದು ಹುಡುಗಿ ಬಂದ್ರೆ 100 ಜನ ನೋಡ್ತಾರೆ ಆ ರೋಡಲ್ಲಿ ಬರ್ತಾ ಇದೆ. ಅದೇ ಕಾರು ಕೂಡ ಆ ವೈಟ್ ಕಲರ್ ಎಲ್ಲರೂ ಒಂದ್ ಕಡೆ ಟಚ್ ಆಗಿರುತ್ತೆ, ಅದು ಅದೇನು ಸಣ್ಣದಾಗುತ್ತೆ, ಇದು ಅಂತೇನಾಗಲ್ಲ. ಆಮೇಲೆ ಯಾವ ನಂಬರ್ ತುಂಬಾ ಈ ವರ್ಷ ರಾಜಯೋಗದ ನಂಬರು ಯಾವ ತರ ಪೂಜೆ ಮಾಡಬೇಕು, ಏನು ವಿಶೇಷ ಅಂದ್ರೆ ನಂಬರ್ಗೂ ಒಂದು ದುಡ್ಡಿಗೂ ಒಂದು ಸಂಬಂಧ ಇದೆ. ಆ ದುಡ್ಡನ್ನ ಯಾವಾಗಲೂ ಅಷ್ಟೇ ಗಾಡಿಗೆ ಹತ್ತಕ್ಕಿಂತ ಮುಂಚೆ ಲಕ್ಷ್ಮಿನ ಮುಂಚೆ ಇಡಬೇಕು, ನಾವು ಹತ್ತಬಾರ್ದು ಫಸ್ಟು.
ನಾವು ಫಸ್ಟ್ ನಮ್ಮ ದುಡ್ಡನ್ನ ಒಂದು ಅವರವ್ರ ಲಕ್ಕಿ ನಂಬರ್ 5 ರೂಪಾಯಿ ಆಗಿರ್ಬೋದು, 6 ರೂಪಾಯಿ ಆಗಿರ್ಬೋದು, 7 ರೂಪಾಯಿ ಆಗಿರ್ಬೋದು, 8 ರೂಪಾಯಿ ಆಗಿರ್ಬೋದು, 7 ಕೂಡ ಲಕ್ಕಿ ನಂಬರ್. 7 ಅಂತೇನಿಲ್ಲ, ನಾನು ಇವತ್ತರ ಒಂದೇ ಒಂದು ಹೇಳ್ತೇನೆ, 7 ಡೇಂಜರ್ ಅಂತ ಹೇಳ್ತೀನಿ ನೋಡಿ. ನಿಮಗೂ ಅದು ನೆನಪು ಬಂದಿಲ್ಲ, ಆ ಜನನೂ ಕೇಳಿಲ್ಲ, ಧೋನಿ ಮಾತ್ರ 7ನೇ ನಂಬರ್ ಹಾಕಿರ್ತಾರೆ ಬೆನ್ನಿಂದೆ, ಎಷ್ಟೆಲ್ಲ ಫೇಮಸ್ ಆಗಿಲ್ಲ ಅದ್ರ ಗುಟ್ಟು ಹೇಳ್ತಾ ಹೋಗ್ತೀನಿ. ಓ ಮೈ ಗಾಡ್, ಓಕೆ, ಕಮಿಂಗ್ ಡೇಸ್ ಅಲ್ಲಿ ಇದೆಲ್ಲ ಇರುತ್ತೆ ಮಾರ್ನಿಂಗ್ ಮಂತ್ರದಲ್ಲಿ. ವೀಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತಾ ಏನಂದ್ರೆ, ವೈಟ್ ಕಾರ್ ಇರೋದು ಹುಷಾರಾಗಿ ಹೋಗಿ, ಹಾಗೆ ಯಾವ್ದಾದ್ರು ವೈಟ್ ಬೆಳ್ಳಿ ಹುಡುಗಿರು ಬರ್ತಾ ಇದ್ರೆ ನೋಡ್ಕೊಂಡು ಓಡಿಸಿದ್ರೆ ಗುದ್ದೋ ಚಾನ್ಸಸ್ ಗಳು ಜಾಸ್ತಿ. ರೋಡ್ ನೋಡ್ಕೊಂಡು ಓಡಿಸಿ, ಬಿಳಿ ಹುಡುಗಿರನ್ನ ನೋಡ್ಕೊಂಡು ಓಡಿಸ್ಬೇಡಿ. ಈ ವಿಜಯದಶಮಿ ಪ್ರಯುಕ್ತ ಎಷ್ಟೆಲ್ಲ ವಿಷಯಗಳನ್ನ ನಾವು ತಿಳ್ಕೊಂಡ್ವಿ. ಸೊ ಧೋನಿ ಬಗ್ಗೆ ಮಾತಾಡ್ತಿದ್ರು, ಆಮೇಲೆ ರೆಡ್ ಕಲರ್ ಕಾರ್ ಬಗ್ಗೆ ಮಾತಾಡ್ತಿದ್ರು, ಸಿಲ್ವರ್ ಕಲರ್ ಕಾರ್ಗೆ ಯಾಕೆ ಸ್ವಲ್ಪ ಆಕ್ಸಿಡೆಂಟ್ ಜಾಸ್ತಿ ಆಗುತ್ತೆ ಅದು ಮಧ್ಯಾಹ್ನದತ್ತು ಅಂತೆಲ್ಲ ಹೇಳಿದ್ರು. ಮುಂಬರುವಂತಹ ದಿನಗಳಲ್ಲಿ ಇಂತಹ ಸುಮಾರು ವಿಷಯಗಳು, ಕುತೂಹಲಕಾರಿ ವಿಷಯಗಳನ್ನ ಖಂಡಿತ ಪ್ರತಿದಿನ ನಿಮ್ಗೆ ನಾವು ತಿಳಿಸ್ಕೊಟ್ಟೇ ಕೊಡ್ತೀವಿ. ಯಾಕಂದ್ರೆ ನಮ್ಮ ಜೊತೆ ಇರೋರು ಯಾರು ಅಂತಿಂಥವರಲ್ಲ, ಸಾಮಾನ್ಯದವರಲ್ಲ, ಆರ್ಯವರ್ಧನ್ ಅವರು. ಇವಾಗ ಸಾಮಾನ್ಯದವರಾದಂತಹ ಅರುಣ್ ಮತ್ತೆ ನಾನು ಸೌಜನ್ಯ ಹೊರಡ್ತಾ ಇದೀವಿ. ಸಾಧಾರಣವಾಗಿ ಶೋನ ಮುಗಿಸ್ಕೊಡ್ತಾ ಇದೀವ? ಹೌದು, ಮುಗಿಸ್ಕೊಡ್ತಾ ಇದೀವಿ. ಮತ್ತೊಮ್ಮೆ ವೀಕ್ಷಕರಿಗೆಲ್ಲರಿಗೂ ವಿಶ್ ಮಾಡೋಣ. ಖಂಡಿತ, ನಿಮ್ಮೆಲ್ಲರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು. ದಿಸ್ ಇಸ್ ಅರುಣ್ ಹರಿಹರನ್ ಸೈನಿಂಗ್ ಆಫ್. ನಂದ ಲಂಗಿ ಹೇಳಿ ಇವಾಗ. ದಿಸ್ ಇಸ್ ಸೌಜನ್ಯ ಸೈನಿಂಗ್ ಆಫ್. ಇವತ್ತು ಫಾರ್ ಚೇಂಜ್ ನೀನ್ ಡೈಲಾಗ್ ಹೇಳು. ಜೀ ಕನ್ನಡ ಆಗ್ಲಿ, ಜೀ ಕನ್ನಡ ನೋಡ್ತಾ ಇರಿ, ಯಾಕಂದ್ರೆ ಕಣ್ಣುಗೊಳ್ಳೇದು.